டானிக் 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 பொம்பாட்டி இன்னைக்கு டானிக் மேஜிக் 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 நம்ம டென்ஷன் ஓடிஸ் மேஜிக் டானிக் 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 பொம்பாட்டி இன்னைக்கு டானிக் மேஜிக் 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 நம்ம டென்ஷன் ஓடிஸ் மேஜிக் முடில்லவே மனசில்லவே குடியிரி நகட்டானே மேஜிக் Be happy, no BP, smile is always full happy. Be happy, no BP, smile is always full happy. Smile is always full happy, smile is always full happy. Smile is always full happy, smile is always full happy. Smile is always full happy, smile is always full happy. Namaskar. Akka, chanagidire? Anna, neevu chanagidire? Makkalu marigala neevu? Neevu chanagirthira bidri. Yakele? ನೀವು ಬ್ಯಾಂಕ್ ಲೋನ್ ಕಟ್ಟಂಗಿಲ್ಲ, ಮನೆಗೆ ಸಾಮಾನು ಸರಂಗಿಲ್ಲ, ಆಹಾ ನಿಮಗಿಂತ ಸುಖ ಪರಿಶ್ರಮ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆತ್ಮೀಯರೇ, ಇದು ಝೇಂಕರ್ ಆಡಿಯೋ ಅಂಡ್ ವಿಡಿಯೋ ಸಂಸ್ಥೆಯವರ ನಮ್ಮ 4ನೇ ವಿಡಿಯೋ ಚಿತ್ರಣ ನಗೆ ಟಾನಿಕ್. 2006 ಕಿಲಕಿಲ ಹಾಸ್ಯ, 2007 ನಿಮಗೋಸ್ಕರ ತರಲೆ ತಿಮ್ಮ, 2008 ಚೌ ಚೌ ಕಾಮಿಡಿ. ಇದೀಗ ನಿಮ್ಮ ಕೈಗೆ ನಗೆ ಟಾನಿಕ್. ಯಾಕೆ ಅಂತಂದ್ರೆ ನೀವೆಲ್ಲ ಸದಾ ನಗುತ್ತಾ ಇರಲಿ ಅಂತ ನಮ್ಮ ಆಸೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಪ್ರತಿದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಕ್ಕರೆ 20 ಜಾಸ್ತಿ ಬದುಕ್ತಾನೆ ಅಂತ ದೊಡ್ಡವರು ಹೇಳಿದ್ದಾರೆ. ನಾವಂತೀವಿ ನಗ್ತಾ ಇರಬೇಕು, ನಗ್ತಾ ಇರಬೇಕು, ನಗ್ತಾ ಇರಬೇಕು. ಏನ್ರೀ ನಗೋಣ ಇವತ್ತಿನ ಟೆನ್ಷನ್ ಪ್ರಪಂಚದಲ್ಲಿ? ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ದಿನಸಿ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ಟೆ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ಮನೆ ಬಾಡಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ನೋಡಿ, ನಗು 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 ಒಂದು ಸ್ವಲ್ಪ ಕೆಲವು ಮಧ್ಯಮ ವರ್ಗದವರಿಗೆ ಸ್ವಲ್ಪ ಕಷ್ಟ, ಯಾಕೆಂದ್ರೆ ಎಲ್ಲ ಇದ್ದವ್ರು ನಗಬಹುದು, ಕೆಲವ್ರು ನಗೋದು ಕಷ್ಟ. ಅದು ಟೆನ್ಷನ್ ಪ್ರಪಂಚ ಬೇರೆ. ಇತ್ತೀಚೆಗೆ ನಮಗೆ ಎಲ್ಲ ಕಡೆ ಕಾಡ್ತಾ ಇರೋದೊಂದು ಟೆನ್ಷನ್ ಅಂದ್ರೆ ಬಾಂಬ್ ರೀ. ಏನ್ರಿ ಕತೆ, ಎಲ್ಲಿ ನೋಡಿ ಬಾಂಬ್ ಬಾಂಬ್ ಬಾಂಬ್, ಒಬ್ಬ ಭಯಂಕರ. ಯಾಕೆ ಅಂದ್ರೆ ನೋಡಿ, ಒರಿಜಿನಲ್ ಬಾಂಬ್ ಬಿಡುತ್ತೆ, ಅಲ್ಲೊಂದಿಷ್ಟು ಜನ ಸತ್ತೋಗ್ಬಿಡ್ತಾರೆ. ನೆಮ್ಮದಿರಿ, ಇತ್ತೀಚೆಗೆ ಶುರುವಾಗಿದೆ ಹುಸಿ ಬಾಂಬ್. ಸುಳ್ಳು ಸುಳ್ಳು ಫೋನ್ ಮಾಡ್ಬಿಡ್ತಾರೆ ರೀ, ಅಲ್ಲಿ ಬಾಂಬ್ ಇದೆ, ಇಲ್ಲಿ ಬಾಂಬ್ ಇದೆ ಅಂತ. ಮಕ್ಳಿಗೆ ಶಾಲೆ ಎಲ್ಲ ಬಿಡಿಸ್ಬಿಡ್ತಾರೆ, ಅಂಗಡಿ ಎಲ್ಲ ಬಾಲ್ ಹಾಕ್ಬಿಡ್ತಾರೆ, ಈಗ ಗಂಡಸರೆಲ್ಲ ಡ್ಯೂಟಿಗೆ ಹೋಗೋಕೆ ಹೆದರ್ತಾರೆ. ಹುಸಿ ಬಾಂಬ್ ಇದೆಯಲ್ಲ, ಬಲು ಹಿಂಸೆ ರೀ ಅದು, ನೀವು ನಂಬಲ್ಲ. ನಾನು ಹೋದ ವಾರ 4 ಊಟ ಮಾಡಿಲ್ಲ ರೀ, ಅಡುಗೆ ಮನೆಗೆ ಹೋಗ್ತಾ ಇಲ್ಲ ನನ್ನ ಹೆಂಡತಿ. ಗಾಬರಿ, ಹೋಟ್ಲು ಊಟ ತಿಂದು 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 ಸಾಕಾಗೋಗಿದೆ. ಆಮೇಲೆ ವಿಚಾರ ಮಾಡಿದಾಗ ಗೊತ್ತಾಗಿದೆ, ನನ್ನ ಹೆಂಡತಿಗೆ ಯಾವನೋ ಬಡ್ಡಿ ಮಗ ಫೋನ್ ಮಾಡಿದಾನೆ, ಮೇಡಮ್ ನಿಮ್ಮನೆ ಅಡುಗೆ ಮನೆ ಕುಕ್ಕರ್ ಒಳಗೆ ಬಾಂಬ್ ಇಟ್ಟಿದ್ದೀವಿ. ಚಾಕು, ಅದಕ್ಕೆ ನನ್ನ ಹೆಂಡತಿ ಹೋಗ್ತಾ ಇಲ್ಲ, 4 ಊಟ ಇಲ್ಲ ಇವರೇ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ನಮ್ಮ ಪಕ್ಕದ ಮನೇಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ಫೋನ್ ಮಾಡಿದರೆ ನಿಮ್ಮನೆ ಟಾಯ್ಲೆಟ್ ಒಳಗೆ ಬಾಂಬ್ ಇಟ್ಟಿದ್ದೀವಿ. ಆ ಬಡ್ಡಿ ಮಗನು 4 ಹೋಗಿಲ್ಲ. ಬಹಳ ನರಕ ಹಿಂಸೆ, ಅದನ್ನ ಹೇಳೋದಕ್ಕೆ ಅಂತ ನಮ್ಮನೆಗೆ ಬಂದರಿ, ನಮ್ಮನೇಲಿ ಹಾಕ್ಬಿಟ್ಟ ಬಾಂಬ್. ಮತ್ತೆ 4 ಊಟ ಇಲ್ಲ. ಯಾವೊಂದು ನಡ್ಕೋತಾನೆ ಇದು ಹುಸಿ ಬಾಂಬ್ ಕಾಟ? ಮೊನ್ನೆ ನಮ್ಮನೆ ಹತ್ರ ಯಾವ್ದೊಂದು ದೇವಸ್ಥಾನಕ್ಕೆ ಫೋನ್ ಮಾಡ್ಬಿಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ. ಪೊಲೀಸ್ ಬಂತು, ಡಾಗ್ ಸ್ಕ್ವಾಡ್ ಬಂತು, ಎಲ್ಲ ಟಕ ಟಕ ವ್ಯಾನ್ಗಳು ಬಂದವು. ಪೂಜಾರರು ಪೂಜೆ ಮಾಡ್ತಾ ಇರೋ ಮಂಗ ತಟ್ಟೆ ಡಹಾರ ಅಂತ ತಾಕ್ಬಿಟ್ಟು ಓಡ್ಬಿಟ್ರು. ಕೈ ಮುಗಿತಾ ಇದ್ದವ್ರು ಹಂಗೆ ಫೋಟೋ ಎಲ್ಲ ಕಡೆ ಸರ್ಚ್ ಮಾಡಿದ್ರು ರೀ, ದೇವಸ್ಥಾನದಲ್ಲಿ ಬಾಂಬ್ ಸಿಗಲಿಲ್ಲ. ಕೊನೆಗೆ ಅವ ಹೈಯರ್ ಪೊಲೀಸ್ ಆಫೀಸರ್ಗೆ ತಲೆ ಹೊಳಿತು, ನೋಡ್ರಿ ಒಂದು ಕೆಲಸ ಮಾಡ್ರಿ, ಗರ್ಭಗುಡಿ ಓಪನ್ ಮಾಡಿ ನೋಡ್ರಿ, ಅಲ್ಲೇನಾರ ಬಾಂಬ್ ಇಟ್ಟಿರ್ಬೋದಾ. ಎಲ್ಲೋ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗಿ ಗರ್ಭಗುಡಿನ ಶ್ ಅಂತ ಓಪನ್ ಮಾಡ್ತಾರೆ. ದೇವರೇ ಎಸ್ಕೇಪ್, ದೇವರೇ ಬಾಂಬ್ ಹೆದರ್ಕೊಂಡು ನಾವ್ಯಾರ ಹತ್ರ ಹೇಳೋಣ ಸ್ವಾಮಿ, ಇದು ಬಾಂಬ್ ಕಾಟ. ಇತ್ತೀಚೆಗೆ ನೀವು ಯಾವ ಪತ್ರಿಕೆ ನೋಡ್ರಿ, ಕ್ರೈಮ್, ಎಲ್ಲೆಲ್ಲೂ ಸರಗಳತನ, ಅತ್ಯಾಚಾರ, ದರೋಡೆ. ಅದಕ್ಕೆ ನನಗೊಂದು ಹನಿಗವನ ನೆನಪಿಗೆ ಬರುತ್ತೆ, ಈಗ ಎಲ್ಲೆಲ್ಲೂ ದರೋಡೆ ಧರಿಸಿದರೆ ಅಸಲಿ ಚಿನ್ನದ ನೆಕಲೆಸ್. ಈಗ ಎಲ್ಲೆಲ್ಲೂ ದರೋಡೆ ಧರಿಸಿದರೆ ಅಸಲಿ ಚಿನ್ನದ ನೆಕಲೆಸ್ಸು, ಅದಕ್ಕೆ ನಾ ಹೇಳುವುದು ನಕಲಿಯೇ ಲೇಸು. ಬಹಳ ಹುಷಾರಾಗಿರ್ಬೇಕು ಸ್ವಾಮಿ ಕಾಲದಲ್ಲಿ. ನೋಡಿ ಎಲ್ಲಿ ನೋಡ್ರಿ ರಸ್ತೆಗಳತ್ತ ನಡೀತಾ ಇದೆ, ಯಾವ ಪೇಪರ್ ನೋಡ್ರಿ, ರೌಡಿಸಮ್, ಮರ್ಡರ್, ಏನೇನೋ ಹಬ್ಬಬ್ಬಬ್ಬ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ ರೀ. ಇವತ್ತು ನಮ್ಮ ನಗೆ ಟಾನಿಕ್ನಲ್ಲಿ ಒಬ್ಬ ರೌಡಿ ಇದ್ದಾನೆ,
ಅವನ ಸ್ಟೋರಿ ಏನು, ಆ ಬಡ್ಡಿ ಮಗನ ಲಾಜಿಕ್ ಏನು, ಬನ್ರಿ ಹೋಗಿ ನೋಡ್ಕೊ ಬರೋಣ. ಏನಿದು ರಕ್ತ? ಬೆಳಿಗ್ಗೆ ಒಂದು ಎರಡ್ಗೆ ಮಾಡ್ರೋಣ ಮಚ್ಚು ತಗೊಂಡು ಬಡಿ ಮಗೊಂದು ಎರಡು ಕೆ ಜಿ ಇತ್ತು. ಎರಡು ಕೆ ಜಿ ಇತ್ತ? ಏನು ಬೈಲರ್ ಕೊಡಿ ಓಲೇ ಮಚಾ. ಒಂದು ಮರ್ಡ್ರಿಗೆ ಆರ್ಡರ್ ಬಂತು, ಆ ಮರ್ಡ್ರ್ ನೀಟಾಗಿ ಡೀಲ್ ಆಗ್ಲಿ ಅಂತ ನಮ್ಮ ಮಂದೆಯವರು ಕ್ವಾಟೆ ಮರಮ್ಮಗೆ ಬಲಿ ಕೊಟ್ಟಿದ್ದೀನಲ್ಲ. ಹೌದಾ? ನೀವು ಫುಲ್ಲು ಆಫು ಕ್ವಾಟ್ರು ಎಲ್ಲಾ ತರದ ಮರ್ಡ್ರ್ಗಳು ಮಾಡ್ತೀರಾ? ವಾಪಸ್ ತಗ ಮಚಾ ಮಾತಾ. 1985 ಅಲ್ಲಿ ನನಗೂ ಆಪೋಸಿಟ್ ನವ್ರಿಗೂ ಗ್ಯಾಂಗ್ ವಾರ್. ಈ ಲಾಂಗ್ ಲಕಣ ಮಚ್ ತಗೊಂಡು ಎಂಡ್ರೆ ಒಬ್ಬನ್ ಮೂಗು, ಒಬ್ಬನ್ ಕಣ್ಣು, ಒಬ್ಬರ ತುಟಿ, ಕೆಲವ್ರ ಅಲ್ಲಿ ಕಚ್ಚ. ಹೆಂಗೆ ಅಣ್ಣ ತಲೆ ಒಬ್ಬರದು ತೆಗಿರ್ಲಿಲ್ವಾ? ತಲೆ ಯಾರ ಬೇರೆ ತೆಗೆದು ಹೋಗ್ಬಿಟ್ಟಿದ್ರು. ಸತ್ತವ್ರು ತೋಗ್ಬಿಟ್ಟು ಮೂಗು ಕಣ್ಣೆಲ್ಲ ಯಾಕೆ ತರಿಸ್ಬೇಕಿತ್ತು? ಟ್ರೈನಿಂಗ್ ಗುರು ಕೆಲಸ ಕಲಿಬೇಕಲ್ಲ. ಅಂದ್ರೆ ನೀವು ಒಂದು ಕೊಲೆಗಳು ಮಾಡಿಲ್ಲ? ನಮ್ಮ ಊನಾನೆ ಒಂದು ಮರ್ಡರ್ ಮಾಡಿಲ್ಲ. ಈ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು? ಈ ಫೀಲ್ಡ್ ಬಂದು 10 ವರ್ಷ ಆಯ್ತು ಮಚಾ. 10 ವರ್ಷ? ಈಗ ಮೊಟ್ಟ ಮೊದಲು ಒಂದು ಆರ್ಡರ್ ಬಂದದೆ, ಅದಕ್ಕೆ ಮೊದಲನೇ ಮರ್ಡರ್ ಅಲ್ವಾ, ನೀಟಾಗಿ ಡೀಲ್ ಮಾಡಿ ಫೀಲ್ಡ್ ಅಲ್ಲಿ ಹೆಸರು ಉಳಿಸ್ಕೊಳ್ಳೋಣ ಅಂತ ಮಾರಮ್ಮಂಗೆ ಆರ್ಕೆ ಕೊಟ್ಟಿದ್ದೀನಿ. ನೀವು ನೀಟಾಗಿ ಡೀಲ್ ಮಾಡಿ ಹೆಸರು ಉಳಿಸ್ಕೊಮ್ಮ ಅಂತ ಮಾರಮ್ಮಂಗೆ ಅರ್ಕೆ ಕೊಟ್ಟಿದ್ದೀರಾ? ಅವನು ನನ್ ಸಾಯ್ಬಾರ್ದು ಅಂದ್ಬಿಟ್ಟು ಅಟ್ಟಿ ಲಕ್ಕಮ್ಮನಿಗೆ ಕುರಿ ಕೂದ್ಬಿಟ್ಟು ವರ ತಗೊಂಡ್ರೆ ಏನ್ ಮಾಡ್ತೀರಾ? ಅವನು ಅಟ್ಟಿ ಲಕ್ಕಮ್ಮಗೆ ಕುರಿ ಕುಯ್ದ್ಬಿಟ್ರೆ ಅಟ್ಟಿ ಲಕ್ಕಮ್ಮ ಯಾಕೆ ನಾನೇ ವರ ಕೊಟ್ಬಿಡ್ತೀನಲ್ಲ. ನೀವು ವರ ಕೊಡ್ತೀರಾ? ಹೆಂಗೆ? ಆ ಕೂದಿರೋ ಕುರಿಯ ನನಗೆ ಕೊಟ್ಬಿಟ್ರೆ ನಾನು ಮಾಡ್ರೆ ಮಾಡಲ್ಲ. ಒಂದು ವಾರ ನೀಟಾಗಿ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಲೇ ಅವೆಲ್ಲ ಡೀಟೇಲ್ ಈಗ ಬೇಕಾಗಿಲ್ಲ. ಈ ಬಾಡಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಯಾಕೆ ನನ್ನ ಹತ್ರ ಬಂದಿದೀಯ? ಮ್ಯಾಟ್ರ್ ಹೇಳಿ ಕಳ್ಸ್ಕಳ ಮಚಾ. ನನ್ನ ಒಂದು ಗ್ಯಾಂಗ್ ನನ್ನನ್ನು ಅಟ್ಯಾಕ್ ಮಾಡ್ಬಿಡ್ತಾಣ, ನೋಡ ನನ್ನ ಕೈ ಹೆಂಗಾಗಿದೆ ಅಂತ. ಈಗೇನ್ ಮಚಾ ಪಾರ್ಟಿ ನಂಗೆ ಅವಾಜ್ ಎದುರಿಸ್ಬೇಕಾ ಇಲ್ಲ ಬಾಡಿ ಏನಾರ ಡ್ಯಾಮೇಜ್ ಮಾಡ್ಬೇಕು? ಸವಾಸ ನನ್ನ ಕೈ ತಡಿಯಕ್ ಆಗ್ತಾ ಇಲ್ಲ. ಕೈ ಕಾಲು ಡ್ಯಾಮೇಜ್ ಎಲ್ಲ ಬೇಡಣ, ಎತ್ಬೇಡ. ಇವತ್ತು ನಾನಣ್ಣ, ನಾಳೆ ಇನ್ನೊಬ್ರು, ಅದಕ್ಕೆ ಎತ್ಬೇಡ. ಎತ್ತೇ ಬಿಡೋಣ ಮಚಾ. ಅಸರಿ ಎಷ್ಟು ಮಾಡ್ರ? 10 ಅಣ್ಣ. 10 ಮರ್ಡ್ರ? ಲೇ ಮಚಾ ನಾನು ಸ್ವಲ್ಪ ಕಾಸ್ಟ್ಲಿ ಕಣ, ಒಂದು ಮರ್ಡ್ರಿಗೆ ಇಷ್ಟ ಆಯ್ತದೆ. ಅಷ್ಟ ಕಡಿಮೆ ಮಾಡ್ಕೊಳ್ಳೋಣ. ಕಡಿಮೆ ಎಷ್ಟು ಕೊಡ್ತೀಯ? 75 ರೂಪಾಯಿ ಕೊಡ್ತೀನಿ. ಹಿಂಗ ಅಂದ್ರೆ ಎಷ್ಟು ಅನ್ಕಂಡೆ? ಎಷ್ಟಣ್ಣ ಎಷ್ಟು ಅನ್ಕಂಡೆ? ನೀನು 100 ರೂಪಾಯಿ. ನಾನು ತಿನ್ನೋ ಬಿರಿಯಾನಿ ಬೆಲೆ 150 ರೂಪಾಯಿ ಮಗ. ಹಿಂಗಂದ್ರೆ 1 ಲಕ್ಷ. 1 ಲಕ್ಷ? ಸರ್ ನನ್ನ ಕೈಲಿ ಆಗಲ್ಲ, ಬರ್ತೀನಣ್ಣ. ಏಯ್ ಮಚ್ಚ ಬಾರಲ್ಲ, ಏಯ್ ಬೆಳ್ ಬೆಳಿಗ್ಗೆನೆ ಬಂದಿದ್ಯಾ, ವಾಪಸ್ ಕಳಿಸ್ಬಾರ್ದು. ಎಷ್ಟು ಕೊಡ್ತೀಯ ಹೇಳ್ಬಿಡ್ಲ ಮಚ್ಚ. ನಾನು ಬಡವ, 200 ರೂಪಾಯಿ ಕೊಡ್ತೀನಿ. ಇದರಲ್ಲೆಲ್ಲ ಚೌಕಾಸಿ ಮಾಡ್ತೀಯಲ್ಲೋ, ಹೋಗ್ಲಿ 50 ರೂಪಾಯಿ ಸೇರಿಸ್ಕೊಡು. ಹಾ ಹೇಳು ಪಾರ್ಟಿ ಅಡ್ಡ ಹೆಸರುಗಳೆಲ್ಲ ಕೊಡ, ಲೀಸ್ಕೊಡು. ಈ ಮಾರ್ಕೆಟ್ ಹತ್ರ ಫ್ಲೇ ಓವರ್ ಐತಲಣ್ಣ. ಆಯ್ತಾ? ಅದ್ರ ಕೆಳಗಡೆ ಏನು ಬಂದಿರ್ತಾವ ಬಟ್ಟ ತಗೋ. ಆ ಹೆಸರು ರಾಮ, ಟೋನಿ, ಕರಿಯ, ಕೆಂಚ, ಡ್ಯಾನಿ, ಇನ್ನೊಂದಷ್ಟು ಹೆಸರು ಗೊತ್ತಿಲ್ಲ ಅಣ್ಣ. ಅಣ್ಣ ನಾವು ಒಂದು 8 ಜನ ಹುಡುಗರು ಹೋಗಿ ಅಟ್ಯಾಕ್ ಮಾಡಿದ್ವಿ ಅಣ್ಣ. ಏನು ಓಡ್ತಾವ ಬಿಡಿ ನಿಮಗು ಓಡಕಾಯ್ತು ಹಿಂದೆ. ಸುಸ್ತಾ ಬಿಡು, ವಾಪಸ್ ಮನೆ ಬಂದ್ಬಿಟ್ಟು ಟಾಸ್ಕ್ವರ್ಸ್ನವ್ರಿಗೂ ಕಂಪ್ಲೇಂಟ್ ಕೊಟ್ಟಕಣ, ಪ್ರಯೋಜನ ಆಗಲಿಲ್ಲ. ಆ್ಯಸಿಡ್ ಹಾಕೋಣ ಅಂದ್ರೆ ಸಿಗಲ್ಲ, ಅಂದೊಳಗೆ ಮೆಟಾಸಿಡ್ ಹಾಕಿ ತಿನ್ಸೋಣ ಅಂದ್ರೆ ತಿನ್ನೋದೇನ ಬಿಡತ್ತಾಕು ಮಚಾ. ಯಾಕೋ ನಿನ್ ಕೇಸು ಬಹಳ ಡೌಟ್ ಹೊಡಿತಾ ಇದೆ. ಫ್ಲೇವರ್ಗಳಿಗೆ ಮಲಗಿರ್ತಾವಲ್ಲ ಅವು, ಮೆಟಾಸಿಡ್ ಹಾಕ್ರೆ ತಿನ್ನಲ್ವಲ್ಲ ಅಂತವಲ್ಲ ಅವು, ಕರೆಕ್ಟಾಗಿ ಹೇಳ್ಗುರು. ಯಾರ ಪಾರ್ಟಿಗಳು? ಬೀದಿಗಳು. ಮಗನೇ ಈ ಲಾಂಗ್ ಲಕಣಿಗೆ ಬೀದಿ ನಾಯಿನ ಹೊಡಿಯಕ್ಕೆ ಆರ್ಡರ್ ಕೊಡಕ್ ಬಂದಿದ್ಯಾ? ನಾನು ಬಾರ ಇಲ್ಲೇ ಬಾರ ನೋಡ ಮಗ. ಮಾರ್ಕು ಮಾರ್ಕ್ ತಾನೆ ಇದು, ಹೆಂಗಾಗಿರೋದ್ ಗೊತ್ತಾ? ಹೆಂಗಾಯ್ತಣ್ಣ? ನಾಯಿ ಕಚ್ಚಿಬಿಟ್ಟು. ಈಗ ಸ್ವಲ್ಪ ಲವ್ ಮ್ಯಾಟರ್ ಬಗ್ಗೆ ಮಾತಾಡೋಣ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನಾವು SSLC ಬಂದಾಗಲೂ ಕೂಡ LOVE ಲವ್ ಅಂದರೆ ಪ್ರೀತಿ ಅಂತ ಗೊತ್ತು. ನಮಗೆ ಯಾವ ಪ್ರೀತಿ ಗೊತ್ತು? ತಂದೆ ತಾಯಿ ಪ್ರೀತಿ ಗೊತ್ತು, ಅಣ್ಣ ತಂಗಿ ಪ್ರೀತಿ ಗೊತ್ತು, ಅಕ್ಕ ತಮ್ಮನ ಪ್ರೀತಿ ಗೊತ್ತು. ಆದರೆ ಇತ್ತೀಚೆಗೆ ಈ ಲವ್ ಅಂದರೆ ಡೈರೆಕ್ಟ್ ಒಂದೇ ಶೂಟು,
ಅದೇ ಲವ್, ಹುಡುಗ ಹುಡುಗಿ ಲವ್. ನಮ್ಮ ಕಾಲದಲ್ಲಿ ಗೊತ್ತಿಲ್ಲ ರೀ, ಎಸ್ ಎಲ್ ಸಿ ಬಂದರೂ ಆ ಲವ್ ಬಗ್ಗೆ ನಮಗೆ ಗಮನ ಇಲ್ಲ. ಈ ಕಾಲದಲ್ಲಿ ನೋಡಿ, ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಲವ್ ಅಂತ ಬರುತ್ತೆ ತೋರಿಸಿ ಚೀಟಿನಲ್ಲಿ, ಥೂ ನಾಚಿಕೆ ಆಗುತ್ತೆ ಅಂತ ತೊಗೊಂಡು. ಆದರೆ ಒರಿಜಿನಲ್ ಲವ್ ಯಾವಾಗಿತ್ತು ಅಂದರೆ, ನೀವು 25-30 ವರ್ಷದ ಹಿಂದಕ್ಕೋಗ್ಬೇಕು. ಆಗಿತ್ತು ನೋಡಿ ಸರ್ ಒರಿಜಿನಲ್ ಲವ್, ಯಾರು? ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್. ಎಂತೆಂಥ ಲವ್! ಅವ್ರು ಮಾಡ್ತಕ್ಕಂಥ ಪವಿತ್ರವಾದ ಪ್ರೀತಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ತಾ ಇತ್ತು. ಇತ್ತೀಚೆಗೆ ಲವ್ ಮಾಡ್ತಾರೆ, ಮೊದಲು ದಾಖಲಾಗದೆ ಪೊಲೀಸ್ ಸ್ಟೇಷನ್ನಲ್ಲಿ. ಒಂದು ವರ್ಷ ಕಳೆದಿದೆ, ಅವ್ರು ಕೇಳಿದ್ದು ಹುಡುಗಿ ಹುಡುಗನ್ನ, ಡಿಯರ್ ನಾನು ನಿನಗೊಂದು ವಿಷಯ ಹೇಳ್ತೀನಿ, ಹೊಡಿಬಾರ್ದು ಬೈಬಾರ್ದು. ಏ ಎಲ್ಲಾದರೂ ಉಂಟಾ? ನಾನು ಹೊಡೆಯಲ್ಲ ಬೈಯಲ್ಲ, ಅದೇನು ವಿಷಯ ಹೇಳು. ಬೈಬಾರ್ದು ಮತ್ತೆ ಹೇಳ್ತಾ ಇದ್ದೀನಿ, ಏ ಬೈಯಲ್ಲ ಹೇಳು. ನಾನೀಗ 3 ತಿಂಗಳು ಗರ್ಭಿಣಿ. ಅಯ್ಯೋ ನೀನು ನೆಗೆದು ಬಿದ್ದು ಹೋಗ, ಇದು ಬೈಯೋ ಅಂತ ಮ್ಯಾಟ್ರ, ಸ್ವೀಟ್ ತಂದು ಇಡೀ ಬೀದಿಗೆಲ್ಲ ಹಂಚುವಂಥ ವಿಷಯ, ಇದಕ್ಕೆ ಯಾರೇ ಬೈತಾರೆ? ಮತ್ತು ಇದೇ ವಿಷಯನ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನಮ್ಮ ಅಪ್ಪಂಗೆ ಹೇಳಿದ್ದೆ, ದನ ಬಿಡ್ದಂಗೆ ಬಿಡ್ತಿದ್ರು. ಇನ್ನೊಬ್ಬ ಇದ್ದ ಪ್ರೇಮಿ, ಪಕ್ಕದ ಮನೆಗೆ ಯಾವುದೋ ಹೊಸ ಫ್ಯಾಮಿಲಿ ಬಂದುಬಿಟ್ರು. ಹೊಸ ಫ್ಯಾಮಿಲಿ ಬಂದು ಕಣ್ಣಾಗ್ತಾನೆ ಇದೆ, ಅವರ ಹುಡುಗಿ ಇದ್ದಾಳೆ ಹುಡುಗಿ ಇದ್ದಾಳೆ ಅಂತ. ಒಂದು ಸಲ ಬಂದು ನೋಡಿದ್ರೆ ಹೊರಗಡೆ ಒಬ್ಬರು ಲೇಡಿ ಬಂದು ನಿಂತಿದ್ರು, ನೀಟಾಗಿ ಲವ್ ಲೆಟ್ರ್ ಬರ್ಕೊಂಡೋದ, ತಗೊಂಡೋಗಿ ಡಿಯರ್ ಟೇಕ್ ಲವ್ ಲೆಟರ್. ಅವಳು ಕಪಾಲಕ್ಕೆ ಢವಾರ ತಗೊಂಡು, ಏಯ್ ನಿನ್ನ ವಯಸ್ಸಿನ ಮಗಳಿದ್ದಾಳೆ ನನಗೆ, ನೀನು ನನಗೆ ಲವ್ ಲೆಟ್ರ್ ಕೊಡ್ತೀಯಾ? ಅಯ್ಯೋ ಸಾರಿ ಆಂಟಿ, ಹಾಗಾದ್ರೆ ಈ ಲವ್ ಲೆಟ್ರನ್ನ ನಿಮ್ಮ ಮಗಳಿಗೆ ಕೊಟ್ಬಿಡಿ. ಹೇಗಿದೆ ನೋಡಿ, ಯಾಕೆಂದರೆ ಒರಿಜಿನಲ್ ಪ್ರೀತಿ ಬಹಳ ಮುಖ್ಯ. ಇನ್ನೊಬ್ಬ ಅಮರ ಪ್ರೇಮಿ ಒಂದು ಆಸ್ಪತ್ರೆಗೆ ಹೊರಬಂದ, ಸರ್ ಬ್ಲಡ್ ಇದೆಯಾ? ಯಾವ ಬ್ಲಡ್ ಇದೆ? ಯಾವ ಬ್ಲಡ್ ಇದೆ? ಯಾವ ಬ್ಲಡ್ ಇದೆ? ಡಾಕ್ಟ್ರು ಫುಲ್ ಟೆನ್ಷನ್ನು, ಸಿಸ್ಟರ್ ಕರೆದ್ರು, ಬಾರಮ್ಮ ಬಾರಮ್ಮ ಇಲ್ಲಿ, ಅದನ್ನು ಬ್ಲಡ್ ಬೇಕಂತ ಕೇಳು. ಸಿಸ್ಟರ್ ಬಂದು, ಬ್ಲಡ್ಡಾ ಯಾವ ಗ್ರೂಪ್ ಬೇಕು, ಯಾವ ಗ್ರೂಪ್ ಬೇಕು? ಅಯ್ಯಾ ಮೇಡಮ್, ಲವ್ ಲೆಟ್ರ್ ಬರೀಬೇಕು, ಯಾವುದೋ ಒಂದು ಗ್ರೂಪ್ ಒಂದು ಬಾಟ್ಲು ಕೊಡ್ರಿ ಬೇಗ. ಆದರೆ ಆ ಬ್ಲಡ್ ತೊಗೊಂಡು ಲವ್ ಲೆಟ್ರ್ ಬರೆಯೋದಕ್ಕೆ. ನಿಜವಾದ ಪ್ರೀತಿ ಬಹಳ ಮುಖ್ಯ. ನಿಜವಾದ ಪ್ರೀತಿ ಆದರೆ, ನೀವೊಂದು ಹಾಡಿದೆ, ಸಿನಿಮಾ ಹಾಡು ಕೇಳಿದ್ರೆ, ಅದು ನಿಜವಾಗಿ ಪ್ರೀತಿ ಮಾಡೋರಿಗೆ ಮಾತ್ರ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಹಗುರಾಗಿದೆ. ಏನಾರ ಡ್ಯೂಪ್ಲಿಕೇಟ್ ಲವ್ ಮಾಡಿದ್ರೆ ಈ ಹಾಡನ್ನು ಬೇರೆ ಥರ ಬರಿಬೇಕಾಗತ್ತೆ. ಯಾವ ಥರ? ನಿನ್ನಿಂದಲೇ ನಿನ್ನಿಂದಲೇ ನನಗೊಂದು ಮಗುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕೆರವಾಗಿದೆ. ಈ ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ, ಕಣ್ಣೆದುರಲ್ಲಿ ಬಾರೊಂದು ಕಂಡಾಗಲೇ, ಮುಂದೆಂದೋ ಮಗುವಾಗೋ ಆ ಹಂಬಲ, ಅದು ಹಿಂದೆ ಆಗಿ ಹೋಳೋದೆ. ನಿನ್ನಿಂದಲೇ 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 ನನಗೊಂದು ಮಗುವಾಗಿದೆ. ಕಾಲೇಜಲ್ಲಿ ಜ್ವರದಂತೆ ಕಾಡಿ ಈಗ ತಾಯಾಗಿ ನಿಂತಿರುವೆ, ಸರಿಯೇನು ಬೇಡಬೇಡ ಅಂದರು ಮಾಡಿ ಮೋಡಿ, ಮಳ್ಳಿಯಂತೆ ನಿಂತರೆ ಪರಿಯೇನು. ಈ ಮೂತಿಗೆ ಈ ಕೇಸಿಗೆ ಪೊಲೀಸಿಂದ ಕರೆ ಬಂದಿದೆ. ನಿನ್ನಿಂದಲೇ ನಿನ್ನಿಂದಲೇ ನನಗೊಂದು ಮಗುವಾಗಿದೆ. ಹೇಗಿದೆ? ಈಗ ಇಲ್ಲೊಂದು ಜೋಡಿ ಇದೆ, ಇದ್ರದ್ದು ಯಾವ ಥರ ಲವ್? ಬನ್ನಿ ನೋಡ್ಕೊ ಬರೋಣ, ಒಂದು ರೌಂಡ್ ಪಾರ್ಕ್ಗೆ ಹೋಗಿ. ನೀನೆಲ್ಲ ನಾನಲ್ಲಿ ಈ ಜೀವ ನಿನ್ನಲ್ಲೇ, ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಕದಲಿ ವನದಲ್ಲಿ ಶ್ರೀ ಮಂಜುನಾಥ, ಕದಲಿ ವನದಲ್ಲಿ ಶ್ರೀ ಮಂಜುನಾಥ. ಪಾರ್ಕಲ್ಲಿ ಲವರ್ಸ್ ಕುತ್ಕೊಂಡು ಹಾಡೋ ಹಾಡನ್ನ ನಾನ್ ಹಾಡ್ತಾ ಇದ್ರೆ ನೀವೇನು ಈ ರಾಘವೇಂದ್ರ ಆಂಜನೇಯ ಮಂಜುನಾಥ ಅನ್ಕೊಂಡು? ನೋಡಿ ಯಾರ್, ಆ ಎಲ್ಲಾ ದೇವರುಗಳು ನಮ್ಮ ಲವ್ಗೆ ಸಾಥ್ ಕೊಟ್ಟು ನಮ್ಮ ಪ್ರೀತಿನ ಸಕ್ಸಸ್ ಮಾಡ್ಲಿ ಅಂತ ನಾನು ಆ ದೇವ್ರ ಹಾಡು ಹೇಳ್ತಾ ಇದ್ದೆ. ಡಿಯರ್ ಅದೆಲ್ಲ ಇರ್ಲಿ, ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬೀಳಲ್ಲ, ಭೂಮಿಯೇ ಬಾಯ್ ತೆರೆಯಲಿ ನಾನಿನ್ನ ಮರೆಯಲ್ಲ, ಸುನಾಮಿ ಬಂದ್ರೂ ಸರಿ ಲೈಲ ನಾನಿನ್ನ ತೊರೆಯಲ್ಲ ಅಂತ ಹೇಳ್ತಾ ಇದ್ರಿ. ನಿನ್ನೆ ಈ ಪಾರ್ಕಲ್ಲಿ ಕುತ್ಕೊಂಡು 1 ಅವರ್ ಕಾದಿನಿ, ನೀನ್ ಯಾಕೆ ಬರ್ಲಿಲ್ಲ?
ಅದು ಸ್ವಲ್ಪ ಲೈಟ್ ಸೋನೆ ಬೀಳ್ತಿತ್ತಲ್ಲ, ಎಷ್ಟೈಲ್ ಹಾಳಾಗುತ್ತೆ ಅಂತ ಬರ್ಲಿಲ್ಲ ಗಿಣಿಡಿ. ಸೋನೆ ಎದುರು ಬಿಟ್ರ? ಎದುರುಗಡೆ ಇದ್ದಾಗ ಮಾತ್ರ ಗಿಣಿ ಚಿನ್ನೋರ ಅನ್ನ. ಅದೆಲ್ಲ ಆಗಿರ್ಲಿ. ಏ ನಿನ್ನೆ ನ್ಯೂಸ್ ನೋಡಿದೆ, ಊರಲ್ಲೆಲ್ಲ ಮಿದುಳು ಜ್ವರ ಶುರು ಆಗ್ಬಿಟ್ಟಿದೆಯಂತೆ. ನಾನು ನೀನು ಬಹಳ ಹುಷಾರಾಗಿರ್ಬೇಕು ಯಾರ್. ನನಗ್ ಮೆದುಳು ಜ್ವರ ಬಂದ್ರು ನಿಮಗ್ ಬರಲ್ಲ ಬಿಡಿ. ಈ ಪ್ರಿಯತಮನ ಮೇಲೆ ಎಷ್ಟೊಂದು ಕಾಳಜಿ ಡಿಯರ್, ನೀನ್ ಎಂತ ತ್ಯಾಗಮಯಿ. ಅಯ್ಯೋ ನಾನು ಹಾಗಲ್ಲ ಹೇಳಿದ್ದು, ಅದು ಮೆದುಳಿರೋರಿಗೆ ಮಾತ್ರ ಬರೋದು. ನಾನು ಜೋಕ್ ಹೇಳ ಹೇಳಿ. ಒಂದ್ಸರಿ ಸರ್ದಾರ್ ಜಿ ಸ್ನಾನ ಮಾಡ್ತಾವನು ಬಿಡಿ ಮಗ ಬೋಲ್ಟ್ ಹಾಕೊಳ್ಳೋದ ಮರ್ತ್ಬಿಟ್ಟು. ಇನ್ನೊಬ್ಬ ಫ್ರೆಂಡ್ ಸರ್ದಾರ್ ಜಿ ಬೋಲ್ಟ್ ತಗ್ಬಿಟ್ಟು ಸೀದಾ ಸ್ನಾನದ ಮನೆ ಹೋಗ್ಬಿಡ್ತಾನೆ. ಸರ್ದಾರ್ ಜಿ ನೋಡ್ ಬೈತಾನೆ, ಏಯ್ ಅಷ್ಟು ಗೊತ್ತಾಗಲ್ವೇ ನನ್ನ ಸ್ನಾನ ಮಾಡ್ತಾ ಇರೋದು, ಎಮ್ಮೆ ನುಗ್ಗಿದಾಗ ನುಗ್ಗುದಿಲ್ಲ ಅಂತ. ಅದಕ್ಕೆ ಆ ಸರ್ದಾರ್ಜಿ ಏನ್ ಹೇಳ್ತಾ ಗೊತ್ತಾ, ಸಾರಿ ಗುರುವೆ ನಾನೆಲ್ಲ ಸ್ನಾನ ಮಾಡ್ತಾ ಇರೋದು ನಿನ್ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದೆ ಅಂತ. ನೀವ್ ಈ ತರ ಪೊಲೀಸ್ ಜೋಕ್ ಹೇಳ್ತಾ ಇದ್ರೆ ಹೋಗ್ತೀನಿ. ಈ ನಿನ್ನ ಸ್ವೀಟ್ ನೇಮ್ನ ನನ್ನ ಬಾಯಿಂದ ಕೂಗ್ತಾ ಇದ್ರೆ ಮೆಣಸಿಕಾಯಿ ಬೋಂಡ ತಿನ್ನಂಗಿರುತ್ತೆ. ಲವ್ವೇ ಹಾಗೆ ಯಾರಿಗೂ ಸಿಗಾಕೊಳ್ಳದೆ ಇದ್ರೆ ಸಿಹಿ ತಗ್ಲಾಕಂಬಿಟ್ರೆ ಖಾರ. ಡಿಯರ್ ನನಗೂ ಅಷ್ಟೇ, ನಿಮ್ ಸ್ವೀಟ್ ನೇಮ್ ಕೂಗ್ತಾ ಇದ್ರೆ ಹಾಗಲ್ಕ ಪಲ್ಯ ತಿನ್ನಕಾಗತ್ತೆ. ಈ ಲವ್ವೇ ಹಾಗೆ ಲವ್ ಮಾಡೋವರೆಗೂ ಸಿಹಿ, ಮದ್ವೆ ಆಗ್ಬಿಟ್ರೆ ಕಹಿ. ಕರೆಕ್ಟ್ ಡಿಯರ್. ಏನೇ ಆಗ್ಲಿ ನಿನಗೆ ನನ್ನ ಹೆಸರನ್ನ ಕೂಗೋದಕ್ಕೆ ಅಷ್ಟೊಂದು ಆಸೆನಾ? ಡಿಯರ್ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯಲ್ಲಿ ದಿವ್ಸಕ್ ನೂರ್ ಸಾರಿ ನಿಮ್ ಹೆಸರನ್ನ ಕೂಗ್ತಾ ಇರ್ತೀನಿ. ನಿಮ್ ಮನೆಯವ್ರಿಗೆ ಡೌಟ್ ಬರಲ್ವಾ? ಚಾನ್ಸ್ ಇಲ್ಲ. ನಮ್ಮನೆ ನಾಯಿ ಹೆಸರು ಮಜ್ನು. ಡಿಯರ್ ನಿಮ್ಮನೆ ನಾಯಿ ಹೆಸರನ್ನ ಚೇಂಜ್ ಮಾಡೋಕ್ಕಾಗಲ್ವಾ? ನಮ್ಮನೆ ನಾಯಿ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನು ಚೇಂಜ್ ಮಾಡ್ಬೇಕಾಗತ್ತೆ. ನಾಯಿ ಹೆಸರು ಹಂಗೆ ಬಿದ್ದಿರ್ಲಿ. ಅದೆಲ್ಲ ಇರ್ಲಿ, ನಾನು ನಿಮ್ಮ ಹತ್ರ ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ಬೇಕು. ಸೀರಿಯಸ್ ವಿಷಯ? ಕಮಾನ್ ಕಮಾನ್. ನಾವಿಬ್ರು ಇದೇ ಪಾರ್ಕಲ್ಲಿ ಕೂತ್ಕೋತಾ ಇದ್ವಾ. ನನ್ ಕಡ್ಲಕ ಕೊಡ್ಸಿ ಕಡ್ಲಕ ಕೊಡ್ಸಿ ಅಂತ ನಿಮ್ಮನ್ ಕೇಳ್ತಾ ಇದ್ನಾ? ನೀವು ಕೊಡಿಸ್ತಾ ಇದ್ರಾ? ಆದ್ರೆ ಇನ್ನೆರಡು ತಿಂಗಳು ಬಿಟ್ರೆ ಮಾವಿನಕಾಯಿ ಕೇಳ್ಬೇಕಾಗುತ್ತೆ. ಅದೆಲ್ಲ ಬಿಡಿಸಿ ಹೇಳಕ್ ಆಗಲ್ಲಪ್ಪ, ನಾವ್ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಮದುವೆ ನೋಡಿ, ನಾನು ನಿನ್ನ ಪ್ರೀತಿ ಮಾಡಿದೀನಿ, ಯಾವ ಕಾರಣಕ್ಕೂ ನಿಂಗೆ ಮೋಸ ಮಾಡಲ್ಲ, ಯಾವ ಕಾರಣಕ್ಕೂ ನಿನಗೆ ಕೈ ಕೊಡಲ್ಲ. ಆದ್ರೆ ಏನ್ ಮಾಡೋದು ಡಿಯರ್, ಮದುವೆ ವಿಚಾರ ಎತ್ತಿದ್ರೆ ಸಾಕು, ನಮ್ಮ ಮನೆಯವರು ವಿರೋಧ ಮಾಡ್ತಿದಾರಲ್ಲ. ಎಷ್ಟು ದಿವಸ ಅಂತ ಈ ವಿಷಯ ಮುಚ್ಚಿಡ್ತೀರಾ? ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳ್ಬಿಡಿ, ನಾನು ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದೀನಿ, ನಾನು ಅವಳೆ ಮದ್ವೆ ಆಗೋದು ಅಂತ. ನನ್ಗೆ ಅಪ್ಪ ಅಮ್ಮನೇ ಇಲ್ಲ ಡಿಯರ್. ಅಯ್ಯೋ ಸಾರಿ ಡಿಯರ್, ನನಗೆ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಅದಿರ್ಲಿ, ಮತ್ತೆ ನಮ್ಮ ಮದ್ವೆ ವಿರೋಧ ಮಾಡ್ತಿರೋರು ಯಾರು? ನನ್ನ ಹೆಂಡತಿ ಮಕ್ಕಳು. ನೋಡಿ ಸರ್, ಇವತ್ತು ನಮ್ಮ ಜೀವನ ಪ್ರತಿಯೊಂದು ವಿಚಾರದಲ್ಲೂ ಹೈಟೆಕ್. ನಮ್ಮ ಲೈಫ್ ಹೈಟೆಕ್, ನಮ್ಮ ಫುಡ್ ಹೈಟೆಕ್, ನಾವು ಹಾಕೊಳ್ಳೋ ಬಟ್ಟೆ ಹೈಟೆಕ್, ನಾವು ಯೂಸ್ ಮಾಡೋ ಪ್ರತಿಯೊಂದು ವಸ್ತುಗಳು ಹೈಟೆಕ್ ಹೈಟೆಕ್ ಹೈಟೆಕ್. ಓಕೆ, ಇವೆಲ್ಲ ಹೈಟೆಕ್ ಆಗಲಿ, ಈ ಕಾಲದಲ್ಲಿ ಭಿಕ್ಷುಕರನ್ನ ಯಾರು ಸರ್ ಹೈಟೆಕ್ ಆಗಲಿ ಅಂತ ಹೇಳಿದವರು? ಏನು ತಲೆ ತಿಂತಾರೆ ಸರ್, ದೊಡ್ಡ ಚಾರ್ಚರ್ರು ಬಡ್ಡಿ ಮಕ್ಕಳು. ಮೊನ್ನೆ ಬಂದ ಒಬ್ಬ ಭಿಕ್ಷಕ ಕೂಗ್ತಾ ಇದ್ದ ನಮ್ಮನೆಯಿಂದ, ಸಾರ್ ಏನಾದ್ರು ಹಾಕಿ ಸಾರ್, ಎಷ್ಟೋ ಕಾಸು ಹಾಕಿ ಸಾರ್ ಅಂದ. ಬೋಳಯ್ಯ ನಾಳೆ ಕೊಡ್ತೀನಿ ಬಾವೋಗಯ್ಯ ಅಂದೆ. ಅವನೇನನ್ಬೇಕು ಸಾರ್, ದಿನ ಹಿಂಗೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಎಂದು ಸಾಲ 25,000 ರೂಪಾಯಿ ಆಗ್ಬಿಟ್ಟಿದೆ ಅಂದ. ಆಮೇಲೆ ಕೂಗ್ತಾ ಇದ್ದಾನೆ, ಸಾರ್ ಅಂದ, 5 ರೂಪಾಯಿ ಇದ್ರೆ ಕೊಡಿ ಸಾರ್. ಏಯ್ 2 ರೂಪಾಯಿ ಇಲ್ಲ ಹೋಗ ಸಾರ್, 2 ರೂಪಾಯಿ ಇದ್ರೆ ಕೊಡಿ ಸಾರ್. 1 ರೂಪಾಯಿ ಇಲ್ಲ ಹೋಗ ಸಾರ್, 1 ರೂಪಾಯಿ ಇದ್ರೆ ಕೊಡಿ ಸಾರ್. 50 ಪೈಸೆನೂ ಇಲ್ಲ ಸಾರ್, ಏನೋ ನೋಡಿ ಸಾರ್, 10 ನಯಾ ಪೈಸೆನೂ ಇಲ್ಲ ಹೋಗಯ್ಯ ಅಂದೆ. ಮತ್ತೆ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಿ, ಬಂದಿ ನನ್ನ ಜೊತೆ ಹೋಗೋಣ ಅಂತಲಿ ನೋಡ್ರಿ ಸಾರ್. ಆಮೇಲೆ ಈ ಬಡ್ಡಿ ಮಗ ಯಾವನು ನೋಡೋಣ ಅಂತ ಹೊರಗಡೆ ಬಂದೆ, ಪರಿಚಯ ಇರೋ ಭಿಕ್ಷುಕ, ಸರಿ ನಿಮ್ ಪರಿಚಯ ಇದಾನಲ್ಲ ಅಂತೇಳಿ ಹಾಗೆ ಕಳ್ಸೋದು ಬೇಡ ಅಂತ 1 ರೂಪಾಯಿ ಹಾಕ್ತೆ, ತಗೊಂಡು ಹೋಗ. ನೀವ ಸಾರ್, ನಾನು ನಿಮ್ಮನ್ನು 15 ವರ್ಷ ನೋಡ್ತಾ ಇದ್ದೀನಿ, ನೋಡಿ ಜ್ಞಾಪಸ್ ಕೊಡಿ ಸರ್. 15 ವರ್ಷದ ಹಿಂದೆ ನಾನು ಕೈ ನೀಡಿದ ತಕ್ಷಣ 10 ರೂಪಾಯಿ ಸಾಕ್ತಾ ಇದ್ರಿ, ಆಮೇಲೆ ಒಂದು 5 ವರ್ಷ ಕಳೆದ ಮೇಲೆ 5 ರೂಪಾಯಿ ಹಾಕ್ತಾ ಇದ್ರಿ, ಆಮೇಲೆ ಬರ್ತಾ 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 3 ರೂಪಾಯಿ ಹಾಕ್ತಾ ಇದ್ರಿ, ಈಗೇನು ಸರ್ 1 ರೂಪಾಯಿಗೆ ಬಂದ್ಬಿಟ್ಟಿದ್ರಿ? ಅದಕ್ಕೆ ನಾನು ಹೇಳಿದೆ, ನೋಡಯ್ಯ 15 ವರ್ಷದಿಂದ ನಂಗೆ ಮ್ಯಾರೇಜ್ ಆಗಿರಲಿಲ್ಲ, ಖರ್ಚು ಜಾಸ್ತಿ ಇರಲಿಲ್ಲ, ಫ್ರೀ ಆಗಿದ್ದೆ, ಬ್ಯಾಚುಲರ್, 10 ರೂಪೀಸ್ ಹಾಕ್ತಾ ಇದ್ದೆ. ಆಮೇಲೆ ಮದುವೆ ಆಯಿತು, ಹೆಂಡತಿ ಬಂದಮೇಲೆ ಸ್ವಲ್ಪ ಖರ್ಚು ಜಾಸ್ತಿ ಆಯಿತು, 5 ರೂಪಾಯಿ ಹಾಕಿದೆ. ಆಮೇಲೆ ಮಕ್ಕಳು ಹುಟ್ಟಿದ್ರಪ್ಪ, ಅವರೆಲ್ಲ ಖರ್ಚು ಜಾಸ್ತಿ ಆಯಿತು, 3 ರೂಪಾಯಿ ಹಾಕಿದೆ. ಆಮೇಲೆ ಅವರೆಲ್ಲ ಶಾಲೆಗೆ ಹೋಗಕ್ಕೆ ಶುರು ಮಾಡಿದ್ರು, ಆ ಖರ್ಚು ಜಾಸ್ತಿ ಆಯಿತು, 2 ರೂಪಾಯಿ ಹಾಕ್ತಿದ್ದೆ. ಈಗ ಖರ್ಚು ಇನ್ನೂ ಜಾಸ್ತಿ ಆಗಿದೆ, ಅದಕ್ಕೆ 1 ರೂಪಾಯಿ ಹಾಕಿದ್ದೀನಿ ಅಂತ ನಾನು ಅಂದೆ. ಅದಕ್ಕೆ ಅವನೇನನ್ಬೇಕು, ಏನೋ ಹೋಗಲಿ ಬಿಡಿ ಸರ್, ನನ್ನ ದುಡ್ಡಿಂದ ನಿಮ್ಮ ಸಂಸಾರ ನಡೀತಾ ಇದೆಯಲ್ಲ,
ಚೆನ್ನಾಗಿರಿ. ಅಯ್ಯೋ ಬಡ್ಡಿ ಮಗನೇ, ನಿನ್ ದುಡ್ಡಿಂದ ನಮ್ ಸಂಸಾರ ನಡೀತಾ ಇದೆಯಾ? ಏನ್ ಹೇಳ್ತಿದೀನಿ ನಾನು? ಹ್ಞೂ ಸರ್, ಇನ್ನೇನು 15 ವರ್ಷದಿಂದ 10 ರೂಪಾಯಿ ಹಾಕ್ತಿದ್ರ, ಆಮೇಲೆ 5 ರೂಪಾಯಿ ಹಾಕಿದ್ರ, ಆಮೇಲೆ 3 ರೂಪಾಯಿ 2 ರೂಪಾಯಿ ಹಾಕ್ತಾ ಇದ್ರ, ಈಗ ಅಷ್ಟು ದುಡ್ಡೆಲ್ಲ ಮಿಕ್ಕಿಲ್ವಾ? ಅಂದ್ರೆ ನಮ್ ದುಡ್ಡಿಂದ ನಿಮ್ ಸಂಸಾರ ನಡೀತಾ ಇಲ್ವಾ? ನೋಡಿ ಸರ್, ಎಂತ ತರಲೆ ಬಡ್ಡಿ ಮಕ್ಳಿರ್ತಾರೆ. ಆಮೇಲೆ ಹೋದ ಸುಮ್ಮನಾದ್ರೆ ಮತ್ತೆ ಶುರು ಮಾಡ್ದೆ. ಸರ್, ಇವತ್ತು 10:00 ಉದಯ ಟಿವಿಲಿ ಒಂದು ಪಿಕ್ಚರ್ ಬರುತ್ತೆ ನೋಡಿ ಸರ್, ಅಣೇ ಬರಹ ಅಂತ ಒಂದು ಸಿನಿಮಾ. ಹೌದಾ? ಅಣೇ ಬರಹ ಅಂತ ಒಂದು ಸಿನಿಮಾ ಬರುತ್ತಾ? ಏನದ್ರಲ್ಲಿ ನೀನು ಆಕ್ಟ್ ಮಾಡಿದೀಯ? ಏ ಇಲ್ಲ ಸರ್, ನಮ್ಗೆ ಆಕ್ಟಿಂಗ್ ಎಲ್ಲ ಯಾಕೆ ಬೇಕು? ಮತ್ತೆ ಆ ಪಿಕ್ಚರ್ ನೋಡು ಅಂತ ಯಾಕೆ ಹೇಳ್ತಿದ್ಯಾ? ಆ ಸಿನಿಮಾನ 10 ವರ್ಷದಿಂದ ಪ್ರೊಡ್ಯೂಸ್ ಮಾಡಿದ್ ನಾನೇ ಸರ್ ಅಂತ ಅಂದ. ಈಗ ನಮ್ಮ ನಗೆ ಟಾನಿಕ್ನಲ್ಲಿ ಒಬ್ಬ ಹೈಟೆಕ್ ವೀಕ್ಷಕ ಬರ್ತಾ ಇದ್ದಾನೆ, ಬನ್ನಿ ಅವನ ಕಿರಿಕ್ ಏನು ಅಂತ ನೋಡೋಣ. ಮಮ್ಮಿ 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 ಬಂದೆಗ. ಏನೇ ನೀನು ಯಾಕೆ ಮಮ್ಮಿ ಅಂತ ಕೂಗ್ದೆ? ನಾನೆಲ್ಲೋ ನನ್ ಮಗ ಸ್ಕೂಲಿಂದ ಬಂದ ಅಂತ ಓಡ್ ಬಂದೆ. ಓಡ್ ಬಂದೆ ನೋಟ್ ದಿಸ್ ಪಾಯಿಂಟ್. ನಾನು ಹಿಂಗೆ ಕೂಗ್ದು ಹೋಗಿದ್ರೆ ನೀವು ಓಡ್ ಬರ್ತಿದ್ರ? ಮನೆ ಒಳಗಿಂದ ಮುಂದೆ ಹೋಗಪ್ಪ ಅನ್ಬಿಡ್ತಾ ಇದ್ರಿ. ಅದಕ್ಕೆ ಮೇಡಮ್, ನಾವು ಅಮ್ಮ ತಾಯೇ ಅನ್ನೋದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದೀವಿ ಮಮ್ಮಿ ಅಂತ. ದಿಸ್ ಇಸ್ 2009 ಯು ನೋ. ಯಾಕೆ ನನ್ನ ಹಾಗೆ ನೋಡ್ತಿದ್ಯಾ? ಮೇಡಮ್, ಈ ಸಾರಿ ನಾ ನಿಮ್ಮ ಹಸ್ಬೆಂಡ್ ತಂದು 3 ಡೇಸ್ ಆಯ್ತಲ್ಲ, ಶಾಂತರ ಸಿಲ್ಕಿಸ್ತಾನೆ. ಹೌದು, ನಿನ್ಗೆ ಗೊತ್ತಾಯ್ತು? ಅದು ನಾನು ನನ್ನ ಹೆಂಡತಿಗೆ ಸೀರೆ ತಗೋಣ ಅಂತ ಅದೇ ಅಂಗಡಿಗೆ ಹೋದೆ, ಚೆನ್ನಾಗಿಲ್ಲ ಅಂತ ಸುಳ್ಳಿ ಬಿಸಾಕ್ತೆ ನಿಮ್ ಗಂಡ ತಂದ್ಬಿಟ್ರೆ. ಬಾರಿ ಇದೆಯಾ ಕಣೆ, ಜಾಸ್ತಿ ಆಯ್ತು ನಿಂದು. ಓಹೋ, ನೋಡೋದಕ್ಕೆ ಒಳ್ಳೆ ಸಿನಿಮಾದಲ್ಲಿ ರೌಡಿಗಳು ಇರ್ತಾರಲ್ಲ ಹಾಗಿದ್ಯಾ? ಎಲ್ಲಾದ್ರೂ ಹೋಗಿ ದುಡ್ತಿನೋ ತಾನೆ? ಭಿಕ್ಷೆ ಬೇಡ್ತಿದ್ಯಲ್ಲ, ನಾಚಿಕೆ ಆಗ ನಿನ್ಗೆ. ಯಾಕೆ ಅನ್ನಕ್ತಿದ್ಯಾ? ಅಲ್ಲ ಮೇಡಮ್, ನೀವು ನೋಡೋದಕ್ಕೊಳ್ಳೆ ಸ್ಮಾರ್ಟ್ ಹೀರೋಯಿನ್ ತರ ಇದ್ದೀರಾ. ಹೀರೋಯಿನ್ ಆಗ್ಬಿಟ್ಟಿದ್ದೀರಾ? ಮೊದಲು ಮಾಡ್ಕೊ ಮುಗಿಸ ಚಿಕ್ಕ ಎಲ್ಲದಕ್ಕೂ ನಸೀಬ್ ಚೆನ್ನಾಗಿರ್ಬೇಕು ಮೇಡಮ್, ನಮ್ಮ ಕೈಲಿ ಏನಿಲ್ಲ. ಒಂದು ನಿಮಿಷ. ಹಲೋ ಹೇಳಿ ಮಗಳೇ, ನನ್ನ ಮಗಳು. ಹಾಂ, ಬಿ ಟಿ ಎಸ್ ಅಲ್ಲಿ ಹೋಗ್ಬೇಡ, ಬೆಂಗಳೂರಲ್ಲಿ ಹಳಾದ ಹುಡುಗರು ಸರಿ ಇಲ್ಲ. ಸರಿ ಸರಿ ಸರಿ, ಒಂದು ಆಕ್ಟಿವ್ ತೊಗೊಂಡೋಗ್ಬಿಟ್ಟೆ. ಹಾಂ, ಅಮ್ಮ ಇಲ್ಲದ್ದು ಪಿ ವಿ ಆರ್ಗೆ ಬಂದ. ತಿಂಗಳು ಎಷ್ಟು ಸರಿ ಪಿ ವಿ ಆರ್ಗೆ ಹೋಯ್ತಾಳ ಅವಳು? ಮೊನ್ನೆ ತಾನೆ ಗದ್ದಿ ನೋಡ್ಕೊಂಬಂದ ಅವಳು. ಸರಿ 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 ಸರಿ, ಆಮೇಲೆ ನಾಯಿ ಜೋಪನ ಒಳಿ ಕಟ್ಟಾಕ್ಬಿಡು. 20,000 ರೂಪಾಯಿ ನಾ ಯಾವ ಬಡಿ ಮಗ ಕದ್ಕೊಂಡು ಹೋಗ್ಬಿಟ್ಟಾನು. ಓಕೆ ಬಿಟ್ಟೆ ಓಯ್. ಅಲ್ಲಯ್ಯ, ನೀನು 20,000 ರೂಪಾಯಿ ನಾಯಿ ಸಾಕಿದ್ಯಾ? ಮತ್ತೆ ಈ ಭಿಕ್ಷಕರು ಕಾಟದ್ ಬೇಕಾಗಲ್ಲ, ಅವ್ರದ್ದು ಹಾಳಾಗಿ ಹೋಗ್ಲಿ. ಈ ಹಳೆ ಪ್ಲಾಸ್ಟಿಕ್ ಸಾಮಾನು ಆಯಕ್ ಬರ್ತಾರಲ್ಲ, ಅವ್ರ ಕಾಟ ಬೇರೆ. ನಿಮ್ಮನೆಗೂ ಭಿಕ್ಷಕರು ಬರ್ತಾರ? ನಾನು ಹಿಂಗಿದ್ದೀನಿ ಅಂತಾನ? ಬಂದು ನಮ್ಮ ಮನೆ ನೋಡ್ರಿ, ಕಳ್ದೋಗ್ಬಿಡ್ತೀರಾ. ನೋಡಿ ಮೇಡಮ್, ಜಾಸ್ತಿ ಹೊತ್ತು ಒಂದೇ ಮನೇಲಿ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಏನಾರು ಹಾಕಂಗಿದ್ರೆ ಬೇಗ ಹಾಕ್ರಿ. ಒಂದ್ ನಿಮಿಷ ಇರಿ. ಇಡಿ. ಹಾಯ್, IR20 ಅಂದ್ರ ಸೋನಾ ಮೊಸರು ನೀವು ತಿಂದೇ ಇಲ್ಲ ಬಿಡ್ರಿ. ಸಾಂಬಾರ್ ಗಮರಿಲ್ ಬೆಂಡೆಕಾಯಿ ಗೊಜ್ಜಿದೆ ತಂದು ಹಾಕ್ಲಾ? ಬಿಡಬ್ಬಾ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳ್ಬಿಟ್ಟಿದ್ರೆ ಅದು ಅಲರ್ಜಿ ಮೈಯೆಲ್ಲ ತಿಮ್ಮರು ಬಂದ್ಬಿಡ್ತದೆ. ಈಗ ಇನ್ನೇನು ಹಾಕ್ಲಿ? ಈಗ ಏನಿಲ್ಲ, ಮಂಗಳವಾರ ನಾನ್ ವೆಜ್ ಏನು ಮಾಡಿಲ್ಲ. ಓಹೋ, ನೀನು ನಾನ್ ವೆಜ್ ಭಿಕ್ಷಕನ? ಯಾ ಅಲ್ಲಯ್ಯ, ಮೊನ್ನೆ ಭಾನುವಾರ ಬರಕಿಲ್ವಾ, ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬರ್ತಾರೆ ಅಂತ 3 ಕೆಜಿ ಮಟನ್ ತರಿಸಿದ್ರು, ಒಬ್ರು ಬರ್ಲಿಲ್ಲ, ಎಲ್ಲ ಆಚೆಗೆ ಬಿಸಾಕ್ತೆ. ಎಂತ ನ್ಯಾಷನಲ್ ವೇಸ್ಟ್ ಮಾಡ್ಬಿಟ್ಟಿದಾರೆ ಮೇಡಮ್. ಏನ್ ಅರ್ಥ ಮಾಡ್ಬಿಡಿ, ಇನ್ಮೇಲೆ ತಗೊಳ್ಳಿ ನನ್ ವಿಸಿಟಿಂಗ್ ಕಾರ್ಡ್. ವಿಸಿಟಿಂಗ್ ಕಾರ್ಡ್? ಏರ್ಟೆಲ್ ನಂಬರ್ ಅದೇ, ವಡಾಫೋನ್ ಅದೇ, ರಿಲಯನ್ಸ್ ಅದೇ, BSNL ಅದೇ. ಮಿಸ್ ಕಾಲ್ ಕೊಡಿ ಸಾಕು, ಬಂದಿಸ್ಕೊಂಡಿದ್ದೀನಿ. ಒಂದ್ ವೇಳೆ ನಾ ಫೋನ್ ಸಿಗ್ಲಿಲ್ಲ ಅಂದ್ರೆ ಕೆಳಗಡೆ ನೋಡಿ, ಇಮೇಲ್ ಅಡ್ರೆಸ್ ಅದೇ, ಅಮ್ಮ ತಾಯಿ ಅಟ್ ಯಾವು .com. ಇನ್ನು ನಾವು ಬದುಕಿರ್ಲೇಬಾರ್ದು. ನಮಸ್ಕಾರ ಅಣ್ಣ. ಅಣ್ಣ, ಲೇಟ್ ಆಗ್ಬಿಡ್ತು, ದಯವಿಟ್ಟು ಏನೋ ತಿಳ್ಕೋಬೇಡಿ. $2,000 ಕರೆಕ್ಟ್ ಆಗಿದೆಯಣ್ಣ. ಸಾರಿ ರೀ, ಬುದ್ಧಿಗಿದ್ದೆ ಇದೇನ್ರಿ ನಿಮ್ಗೆ? ಇಷ್ಟು ತಗ್ಗ ಈ ಅಪ್ಪ ಮಾತಾಡಿದ್ ನೋಡಿದ್ರೆ 1 ರೂಪಾಯಿ ಕೂಡ ಹಾಕ್ತಾ ಇರ್ಲಿಲ್ಲ, 2,000 ರೂಪಾಯಿ ಭಿಕ್ಷೆ ಹಾಕ್ತಾ ಇದ್ದೀರಲ್ರಿ. ಮೇಡಮ್, ಇದು ಭಿಕ್ಷೆ ಅಲ್ಲ, ಮತ್ತೆ ಬಡ್ಡಿ. ಬಡ್ಡಿನಾ? ಹೌದು ಮೇಡಮ್, ನಮ್ಮ ಮಗನ್ ಸ್ಕೂಲ್ ಡೊನೇಷನ್ ಕಟ್ಟಕ್ ದುಡ್ಡಿಲ್ಲ ಅಂತ 50,000 ರೂಪಾಯಿ ಸಾಲ ಮಾಡಿದೆ. ಬರ್ತೀನಣ್ಣ. ಬ್ಯಾಟ್ರಿ ಗೇಟ್ ಆಗೋಯ್ತು. ಕನ್ನಡ ನಾಡಿನ
ಶಶಿಕರ ಮನವ ಸೂರೆಗುಂಡ ನಾಯಕಿ ರಂಗನಾಯಕಿ. ಚೆನ್ನಾಗಿರ್ತೀರಲ್ಲ ಅಂತಾರ. ನನಗೆ ಇನ್ನೂ ಬೇರೆ ಥರ ಹಾಡು ಕಲಿಬೇಕು ಅಂತ ಆಸೆ ಆಯ್ತು ರೀ. ಅದಕ್ಕೆ ಕಲಿಯೋಕ್ಕೋದೆ ನಾನು. ಯಾವ್ದು ಗೊತ್ತಾ? ಹಿಂದೂಸ್ತಾನಿ ಸಂಗೀತ. ಬಹಳ ಕಷ್ಟ ಅದು. ಹೆಂಗೆ ಮಾಡಬೇಕು ಅದು? ಅದನ್ನು ಕಲಿಬೇಕು ಅಂತ ಭಾಳ ಆಸೆ ಆಗೋಯ್ತು. ಓದೆ ಓದೆ 2 ವರ್ಷ ಹಿಂದೂಸ್ತಾನಿ ಸಂಗೀತ ಕಲಿತೆ ರೀ. ಮನೇಲಿ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರು ಸಾಕು, ನನ್ನ ಹೆಂಡತಿ ಬಂದು ಹೊರಗಡೆ ನಿಂತ್ಕೊಂಡ್ಬಿಡೋರು. ಏ ಯಾಕೆ ನಾನು ಹಾಡಕ್ಕೆ ಶುರು ಮಾಡ್ತಂದ್ರೆ ಹೊರಗಡೆ ಬಂದು ನಿಂತ್ಕೊಂಡ್ಬಿಡ್ತೀಯ ಅಲ್ಲ ಯಾಕೆ? ಹ್ಞೂ, ನೀವು ಆಡ್ತಾವ್ರಿ ಅಕ್ಕಪಕ್ಕದವ್ರು ಗಂಡನ ಹಿಡ್ಕೊಂಡು ಬಡಿತಾವಳೆ ಅಂತ ತಿಳ್ಕೊಂಬಿಡಿ. ಅಂದರೆ ಹಂಗಾಡ್ತೀರ ಅವ್ರು ಕಿರ್ಸ್ಕೊಳತ್ತಾರ? ಭಾಳ ಹೆಂಗೆ ಹೇಳಿದೆ ಅವಳಿಗೆ, ತಟ್ಟುಬಿಡ್ತೀನಿ ನೋಡು. ಏಯ್ ನೋಡೆ, ಇದೇ ಥರ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ಇಡಿಸಿದ್ರು, ಒಂದೇ ಹಾಡು ಹಾಡಿದ್ದು, 2 ಪದಕ ಕೊಟ್ಟಿದ್ದಾರೆ ಅಂದೆ. ಹೌದಾ, ಯಾವ್ಯಾವ ಪದಕ ಅಂದರು? ನೋಡೆ, ಕಂಚಿನ ಪದಕ, ಬೆಳ್ಳಿ ಪದಕ, 2 ಪದಕ ಕೊಟ್ಟರು. ಹಾಡಕ್ಕೆ ಶುರು ಮಾಡಿದೆ ಸರ್, ಕಂಚಿನ ಪದಕ ಕೊಟ್ಬಿಟ್ರು. ಇನ್ನೂ 2 ಲೈನ್ ಹಾಡಿಲ್ಲ, ತಂದು ಬೆಳ್ಳಿ ಪದಕ ಕೊಟ್ಬಿಟ್ರು. ಯಾಕೆ ಸರ್ ಅಂದೆ? ಸಾಕು, ನಿಲ್ಸ್ಬಿಡಿ. ಯಾಕೆಂದ್ರೆ ಅವಾಗಿನ ಸ್ವಲ್ಪ ಹಾಡೋದಕ್ಕೆ ಬೇಜಾರು ರೀ ಇವರೇ. ಏನಕ್ಕೆ ಈ ಮಾತು ಹೇಳ್ತಾ ಇದ್ರಿ? ಹಾಡಬೇಕಾದ್ರೆ ಸಾಧನೆ ಮಾಡಬೇಕು, ಎಲ್ರಿಗೂ ಆಗಲ್ಲ ರೀ. ಈ ಸಂಗೀತ ಅನ್ನೋದು ಸಾಗರ ಅಂತ ಹೇಳಿದ್ದಾರೆ. 7 ಜನ್ಮದ ಸಾಧನೆ ಮಾಡು, ಸಂಗೀತ ಒಲಿಯೋದು ಕಷ್ಟ ಅಂತ ಹೇಳ್ತಾರೆ. ನಮ್ಮ ಸಂಗೀತ ಅವನಪ್ಪ ಅಂದರೆ, ನಾನು 3 ವರ್ಷ ಹಿಂದೂಸ್ತಾನಿ ಸಂಗೀತ ಕಲ್ದಕ್ಕೆ ಒಂದು ಮನೆ ಸಂಪಾದನೆ ಮಾಡಿಬಿಟ್ಟೆ ನಾನು. ನೀವು ನಂಬಲ್ಲ ರೀ. ಯಾಕೆ ನಾನು ಶೂಟಿಂಗ್ ಹೋಗ್ತೀನಿ ನೋಡ್ರಿ, ಸಮಯ ಇರೋದೇ ನಮಗೆ ರಾತ್ರಿ 10 ರಿಂದ ಬೆಳಗಿನ ಜಾವ 5 ಗಂಟೆ. ರಾತ್ರಿ 10 ಗಂಟೆಗೆ ಬಂದು ಶೂಟಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡಿ ಕೂತ್ಕೊಂಡ್ಬಿಡ್ತಾ ಇದ್ದೆ ಹಿಂದೂಸ್ತಾನಿ ಸಂಗೀತ ಪ್ರಾಕ್ಟೀಸ್. ಏನು ಹಾಡ್ತಿದ್ದೆ ನಾನು, ಹಾಡದೆ ಹಾಡದೆ 1 ವರ್ಷ ಬೆಳಗ್ಗೆ 5 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದೆ ರೀ. ನಮ್ಮ ಪಕ್ಕದ ಮನೆಯನ್ನು ತಲೆಕೆಟ್ಬಿಟ್ಟು ಅವ್ನ ಮನೇನ ಅರ್ಧ ರೇಟಿಂಗ್ ನನಗೆ ಮಾರೋಗ್ಬಿಟ್ಟೆ. ಒಂದು ಮನೆ ಸಂಬಂಧ ಹೋಗ್ಬಿಟ್ಟೆ 1 ವರ್ಷದಲ್ಲಿ ಇವ್ನು ನಂಬಲ್ಲ. ಕೊನೆ ಸಂಗೀತ ಮಾಸ್ಟರ್ ಹೇಳಿದ್ರು, ಆಹಾ ನಾಗರಾಜಕೋಟೆ ಭಗವಂತ ಕಣಯ್ಯ ನೀನು, ಸಾಕ್ಷಾತ್ ಏನು ಹಾಡ್ತೀಯ? ಸಂಗೀತ ಎಲ್ಲಿ ಹುಟ್ಟಿತು ಅಂತ ಯಾವ ಬಡ್ಡಿ ಮಗನೂ ಇದುವರು ಕಂಡಿಡಿದಿಲ್ಲ. ಅದು ಸಂಗೀತ ಸಾಯೋದು ಎಲ್ಲಿ ಅಂತ ಗೊತ್ತಾಯ್ತು. ಸರ್ ಎಲ್ಲಿ ಸಾರ್ ಅಂದೆ. ಅದು ನಿನ್ನ ನಾಲಿಗೆ ಮೇಲೆ ಅಂತ ಅವತ್ತಿಂದ ಹಾಡೋದು ನಿಲ್ಲಿಸ್ಬಿಟ್ಟು ನೆಮ್ಮದಿಂದ ಹಾಸ್ಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಮ್ಮ ಫ್ರೆಂಡ್ ಒಬ್ಬ ಸಿಂಗರ್ ಇದ್ದಾನೆ, ಅವನು ಪಾಪ ಒಳ್ಳೆ ಸಿಂಗರ್ರೇ. ಒಂದು ಪಜಿತಿ ಸಿಗಾಕೊಂಡ್ಬಿಟ್ಟು ಹಾಕೊಂಡ್ರಿ ಮೊನ್ನೆ, ನೀವು ನೋಡ್ಬೇಕಾ ಕತೆನ. ಬನ್ನಿ, ಆ ಪಜಿತಿ ಏನು ಅಂತ ನೋಡ್ಕೊಂಬರ. ನಮಸ್ಕಾರ, ನಾನು ಭಾಳ ಚೆನ್ನಾಗಿ ಆಡ್ತೀನಿ. ಈ ಸಂಸ್ಥೆನ ಕೇಳಿಕೊಂಡೆ, ಒಂದು ಹಾಡು ಹೇಳಕ್ಕೆ ಅವಕಾಶ ಕೊಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಒಂದು ಕನ್ನಡ ಗೀತೆಯಿಂದ ನನ್ನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಬರ್ತೀರಿ ಸರ್? ಅದಲ್ಲ ಸರ್, ಅದು ಹೇಳು. ಕಸ್ತು ನಿವಾಸ ಆಡ್ಲಾ ಸರ್? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗ. ಬಿಡ್ತೀನಿ. ಇಲ್ಲ ಸರ್, ಅದು ಹಾಡು ಹಾಡಿರೋದು ಹಾಗೆ ಸರ್. ಬೇರೆ ಅಲ್ಲ ಸರ್, ಹೇಳು. ಉಪೇಂದ್ರ ಅವ್ರು ಆಡ್ರ ಸರ್. ಸುಮ್ಮನೆ ನಗ್ತಾಳೆ, ಸುಮ್ ಸುಮ್ಮನೆ ನಗ್ತಾಳೆ. ಅವಳಿಗೆ ನುಚ್ಚ ಚಾನ್ಸ್ ಕೊಟ್ಟಿಲ್ಲ. ಸರ್ ರವಿಚಂದ್ರನ ಅಲ್ಲ ಸರ್. ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಲವ್ ಅಲ್ಲಿ ಬಿದ್ದೆ, ಬಿದ್ದೆ ಬಿದ್ದೆ ಬಾತ್ರೂಮ್ ಅಲ್ಲಿ ಲವ್ ಅಲ್ಲಿ ಬಿದ್ದೆ. ಕಾರ್ಪೊರೇಷನ್ ತೊಟ್ಟಿಗೆ ಬಿಡ್ಬಾರ್ದು ಬಿಡ್ಬೇಕು. ಅಯ್ಯೋ ಆಡಿರೋದು ಹಾಗೆ ಸರ್. ಪ್ಯಾನ್ ಕಿಸಿ ಹೇಳೋ ಸರ್. ವಿಷ್ಣುವರ್ಧನ್ ಹಾಡ ಹಾಡ್ಲ ಸರ್? ಹಾಡೋ. ಬಾರಿ ಬಾರಿ ಅಂಬದ ಚೆಲುವಿನ ತಾರಿ, ಬಾರಿ ಬಾರಿ ಕ್ಯಾರ ತಗೊಂಡು ಹೊಡಿದೀನಿ. ಯಾಕೆ ಸರ್? ಮುಂದೆ ನನ್ನ ಹೆಂಡ್ರು ಕೂತಾಳು, ಬಾರೇ ಬಾರೇ ಬೇರೆದಾಡೋ. ಇನ್ನೆಷ್ಟು ಆಡು ಅಂತ ಆಡ್ಲಿ ಸರ್? ಜನಪದ ಗೊತ್ತೇನೋ? ಗೊತ್ತ ಸರ್? ಆಡು. ಚನ್ನಿ ನಿನ್ನೆ ನನ್ಗೆ ಮನಸೈತೆ, ಕಣ್ತುಂಬ ನಿನ್ನ ಬಂಬಿ ತುಂಬೈತೆ. ಇದು ಆಡು ಒನ್ಸ್ ಮೋರ್. ಚನ್ನಿ ನಿನ್ನೆ ನನ್ಗೆ ಮನಸೈತೆ, ಕಣ್ತುಂಬ ನಿನ್ನ ಬಂಬಿ ತುಂಬೈತೆ. ಅದಪ್ಪ ಒನ್ಸ್ ಮೋರ್. ಚನ್ನಿ ನಿನ್ನೆ ನನ್ಗೆ ಮನಸೈತೆ, ಕಣ್ತುಂಬ ನಿನ್ನ ಬಂಬಿ ತುಂಬೈತೆ. ಚೆನ್ನೆ ನಿನ್ನೆ ನನ್ಗೆ ಮನಸೈತೆ, ಕಣ್ ತುಂಬ ನಿನ್ನ ಬಂಬಿ ತುಂಬೈತೆ. ಚೆನ್ನೆ
ಒನ್ಸ್ ಮೋರ್ ಚನ್ನಿ ನಿನ್ಮೇಲ್ ನನ್ಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಬಂಬಿ ತುಂಬೈತೆ ಒನ್ಸ್ ಮೋರ್ ಚನ್ನಿ ನಿನ್ಮೇಲ್ ನನ್ಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಬಂಬಿ ತುಂಬೈತೆ ಒನ್ಸ್ ಮೋರ್ ಚನ್ನಿ ನಿನ್ಮೇಲ್ ನನ್ಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಬಂಬಿ ತುಂಬೈತೆ ಒನ್ಸ್ ಮೋರ್ ಚನ್ನಿ ನಿನ್ಮೇಲ್ ನನ್ಗೆ ಮನಸ್ಸೈತೆ ಕಣ್ತುಂಬ ನಿನ್ನ ಬಂಬಿ ತುಂಬೈತೆ ಒನ್ಸ್ ಮೋರ್ ಚನ್ನಿ ಕಣ್ತುಂಬ ನಿನ್ನ ಬಂಬಿ ತುಂಬೈತೆ ಒನ್ಸ್ ಮೋರ್ ಇದೇ ಹಾಡ್ನ ಕನ್ನಡದಲ್ಲಿ ಹಾಡೋ ತನಕ ಬಿಡಲ್ಲ ಸರ್. ನಾವು ಜೀವನದಲ್ಲಿ ಎಲ್ಲೂ ಎಡೋಬಾರದು, ಎಲ್ಲೂ ಹೋಗಿ ತಗಲಾಕಬಾರದು ಅಂದ್ರೆ ಎರಡು ಪಾಯಿಂಟ್ ಮುಖ್ಯ. ಒಂದು, ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಬೇರೆ ಸಲಹೆ ಕೇಳಬೇಕು. ಎರಡು ತರ ಜನನೂ ಇದ್ದಾರೆ. ಕೆಲವರು ಸ್ವಂತ ಬುದ್ಧಿಯಿಂದ ಜೀವನ ಮಾಡ್ತಾರೆ, ಕೆಲವರು ಅವರವ್ರನ್ನ ಸಲಹೆ ಕೇಳಿ 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 ಲೈಫಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಹಾಗೆ ಜಾಸ್ತಿ ಸಲಹೆಗಳನ್ನ ಕೇಳಕ್ ಹೋಗೋದು ಯಾರಪ್ಪ ಅಂದ್ರೆ, ಜಾಸ್ತಿ ಹೋಗೋದು ಜ್ಯೋತಿಷಿಗಳ ಹತ್ರ, ಸ್ವಾಮೀಜಿಗಳ ಹತ್ರ. ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ರೆ ಅವರೇ ತಮಗೆ ಸೊಲ್ಯೂಷನ್ ಕೊಡ್ತಾರೆ ಅನ್ನೋದು ಮನಸ್ಸಿಗೆ ಕೂತ್ಬಿಟ್ಟಿರುತ್ತೆ. ನಮ್ಮ ಫ್ರೆಂಡ್ ಒಬ್ಬ ಹೋದ, ಅವನಿಗೇನಪ್ಪ ಅಂದರೆ ಪಾಪ 40 ವರ್ಷ ಆದರೂ ಅವನಿಗೆ ಮದುವೆ ಆಗಿರಲಿಲ್ಲ. ಬೇಜಾರಾಗೋಯ್ತು, ಬಹಳಷ್ಟು ಹೆಣ್ಣುಗಳನ್ನ ನೋಡ್ಬಿಟ್ಟ, ಬಹಳಷ್ಟು ಇಂಟರ್ವ್ಯೂಗಳನ್ನ ಫೇಸ್ ಮಾಡ್ಬಿಟ್ಟ, ಮದುವೆನೇ ಸೆಟ್ ಆಗ್ತಾ ಇಲ್ಲ, ತಲೆ ಕೆಟ್ಟು ಹೋಯ್ತು. ಕೊನೆಗೊಬ್ಬ ಸ್ವಾಮೀಜಿ ಹತ್ರ ಹೋದ. ಸ್ವಾಮೀಜಿ ಹತ್ರ ಹೋದಾಗ ಹೇಳಿದ್ರು ಅವರು, ಎಲ್ಲ ಅವನ ಜಾತಕ ಎಲ್ಲ ತಾಳೆ ಹಾಕಿ ನೋಡಿ, ರಾಶಿ ನಕ್ಷತ್ರ ಎಲ್ಲ ಭಾಗಕಾರ ಗುಣಾಕಾರ ಎಲ್ಲ ಹಾಕಿ ಅವನಿಗೆ ಹೇಳಿದ್ರು, ಯಾಕ್ರೇ ಯೋಚನೆ ಮಾಡ್ತೀರಾ, ನಿಮ್ಮ ಜಾತಕದ ಪ್ರಕಾರ ನಿಮಗೆ 4 ಹೆಣ್ಣಿನ ಯೋಗ ಇದೆ. ಶಾಕವನು, ಏ ಸರ್, 4 ಹೆಣ್ಣಿನ ಯೋಗ ಇದೆಯಾ? ಅಯ್ಯೋ, ನಾನು ಒಂದು ಹೆಂಡತಿನೇ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿದ್ದೆ. 4 ಹೆಣ್ಣಿನ ಯೋಗ ಅದ್ಯಾಗೆ ಅಂದ್ರೆ, ಮದುವಾಗೋದು ಒಂದೇ ಹೆಂಡತಿ, ಅವಳಿಗೆ 3 ಹೆಣ್ಮಕ್ಳಾಗತ್ತೆ ಅಂತ. ಅಯ್ಯೋ, ಯಾಕಾದ್ರೂ ಕೇಳಕ್ ಬಂದಪ್ಪ ಇವನ ಹತ್ರ ಅಂತ. ಸಾಮಾನ್ಯವಾಗಿ ಇತ್ತೀಚೆಗೆ ನ್ಯೂಮರಾಲಜಿ ಬಗ್ಗೆ ಜಾಸ್ತಿ ಆಸಕ್ತಿ ಜನ. ಸಂಖ್ಯೆ, ನನಗೆ 8 ಬೇಕು, ನನಗೆ 9 ಬೇಕು, ನನಗೆ 6, ನನಗೆ 1, ನನಗೆ 3 ನಂಬರಿಂದ ಓಡ್ತಾ ಇರ್ತಾರೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಸ್ವಾಮೀಜಿಗಳ ಹತ್ರ ಹೋಗಿ ಕೇಳ್ದ, ಅವ್ರು ಹೇಳಿದ್ರು ನಿನ್ನ ಅದೃಷ್ಟ ಸಂಖ್ಯೆ 8 ಕಣೆಯ, ಏನು ಮಾಡಬೇಕಾದ್ರೂ 8 ಸಂಖ್ಯೆಯಿಂದ ಶುರು ಮಾಡು, 8 ತಾರೀಕಿಂದ ಶುರು ಮಾಡು. ಹಂಗಂದ ತಕ್ಷಣ ಮೊನ್ನೆ ಅವನಿಗೆ ಸ್ವಲ್ಪ ರೇಸ್ ಹುಚ್ಚಿತ್ತು, ಅದಕ್ಕೆ ಅವನಲ್ಲಿ ನಂಬರ್ನ ಕೇಳಕ್ಕೆ ಹೋಗಿದ್ದ ಅವನು. ಸರಿ, ಒಂದು ದಿನ 8 ತಾರೀಕು ಬೆಳಗ್ಗೆ 8 ಗಂಟೆಗೆ ಗೆದ್ದ, ರೇಸ್ ಕೋರ್ಸ್ಗೆ ಹೋದ, ಕರೆಕ್ಟಾಗಿ 8 ಗಂಟೆಗೆ ಶುರು ಮಾಡ್ದ, ಮನೆ ಮಾರಿ 1 ಕೋಟಿ ರೂಪಾಯಿ ಕಟ್ಟಿದ್ದ 8 ನಂಬರ್ ಕುದುರೆಗೆ. ಯಾಕೆ, ಅವನಿಗೆ 8 ಲಕ್ಕಿ ನಂಬರು, ನಾನು ಇವತ್ತು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ ಅಂತ. ಅವನ ದುರಾದೃಷ್ಟ, ಅವನ ಅದೃಷ್ಟ ಏನಿತ್ತೋ ಏನೋ, ಆ ಕುದುರೆನು 8 ಸಂಖ್ಯೆಲೇ ಬಂದ್ಬಿಡ್ತು. ಅದಕ್ಕೆ ಅದೃಷ್ಟದ ಹಿಂದೆ ಹೋಗಬಾರದು. ನಾವೇನು ಶ್ರಮ ಪಡ್ತೀವಿ, ಶ್ರಮ ಪಟ್ಟರೆ ಅದೃಷ್ಟನ ಫಾಲೋ ಮಾಡುತ್ತೆ. ಇನ್ನೊಬ್ರು ಸ್ವಾಮೀಜಿಗಳ ಹತ್ರ ದಂಪತಿಗಳು ಹೋದರು. ಏನಪ್ಪ ಅಂದ್ರೆ, ಅವ್ರಿಗೆ ವಯಸ್ಸಾಗ್ತಿರೋದೇ ದೊಡ್ಡ ಸಮಸ್ಯೆ. ನೀವೆಲ್ಲರೂ ನೋಡಿದ್ದೀರಿ ಈ ಥರ ಸಮಸ್ಯೆನ, ಹಣಕಾಸು ಇಲ್ದವ ಸಮಸ್ಯೆ ಅಂತೀವಿ, ಇನ್ನೇನಕ್ಕೋ ಸಮಸ್ಯೆ ಅಂತೀವಿ. ವಯಸ್ಸಾಗಲೇ ಬರ್ದಾಗಿದ್ರೆ, ಹುಟ್ಟಿದ ಮೇಲೆ ವಯಸ್ಸಾಗಲೇಬೇಕಪ್ಪ. ಗಂಡ ಹೆಂಡತಿ ಇಬ್ರು ಸ್ವಾಮೀಜಿ ಹತ್ರ ಹೋದರು, ಗಂಡ ಹೆಂಡತಿಗ ಸ್ವಾಮೀಜಿಗಳದ್ದು, ಏನು ಸ್ವಾಮೀಜಿ ಕನ್ನಡಿ ನೋಡ್ಕೊಂಡ್ರೆ ಬೇಜಾರಾಗುತ್ತೆ, ಮುಖ ಎಲ್ಲ ಸುಕ್ಕು, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನನಗೆ 20 ಕಡಿಮೆ ಆಗೋತ್ತರ ನೀವು ವರ ಕೊಡಬೇಕು. ಹಂಗಂತ ತಕ್ಷಣ ಸ್ವಾಮೀಜಿ ಫಸ್ಟ್ ಅಂತ ಒಂದು ಕನ್ನಡಿ ಕೊಟ್ರು. ಕನ್ನಡಿ ನೋಡ್ಕೊಂಡ್ಳು, ನೋಡ್ಕೊಳ್ಳಿ ಕನ್ನಡಿ, ನಾನು ಕನ್ನಡಿ ನೋಡ್ಕೊಂಡ ತಕ್ಷಣ 20 ಡೌನ್ ಆಗ್ಬಿಟ್ಟಿದ್ದಾಳೆ. ಹಾ, ಏನ್ ಸ್ವಾಮಿ ಈ ಕನ್ನಡಿ ಮಹಾತ್ಮೆ, 20 ಕಡಿಮೆ ಆಗಿದ್ರೆ ಚಿನ್ನ ಬಹಳ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ. ಗಂಡ ಕೇಳ್ದ, ಸ್ವಾಮೀಜಿ ನನಗೂ ಕೂಡ ಇವಳಿಗಿಂತ 20 ಇನ್ನೂ ಕಡಿಮೆ ಆಗಬೇಕು, ಆ ಥರ ಕನ್ನಡಿ ಕೊಡಿ. ಅವ್ ಗಂಡಂಗೂ ಒಂದು ಕನ್ನಡಿ ಟಕ್ ಅಂತ ಕೊಟ್ಟ. ಗಂಡ ಕನ್ನಡಿ ನೋಡ್ಕೊಂಡ, ಕಾಣ್ತಾನೆ ಇಲ್ಲ, ಬ್ಲಾಂಕು. ಸ್ವಾಮಿ ಏನು ಕಾಣ್ತಾ ಇಲ್ಲ, ಬ್ಲಾಂಕು ಅಂದ. ಅಯ್ಯೋ, ನೀನೇನು ಹುಟ್ಟೆ ಇಲ್ವಲ್ಲೋ ಕಂದ. ಇವತ್ತಿನ ನಮ್ಮ ನಗೆ ಟಾನಿಕ್ನಲ್ಲಿ ಒಬ್ಬ ಸ್ವಾಮೀಜಿ ಹತ್ರ ಒಬ್ಬ ಬಂದ ಸಮಸ್ಯೆನ ತಗೊಂಡು ಬಂದ. ಏನ್ ಸಮಸ್ಯೆ ತಗೊಂಬಂದಿದ್ದಾನೆ, ಸ್ವಾಮೀಜಿ ಏನ್ ಸಜೆಷನ್ ಕೊಟ್ಟ ನೋಡೇ ಬಿಡೋಣ. ಸ್ವಾಮೀಜಿಗಳಿಗೆ ನಮೋನ್ನು ಕುಣಿಮಿಣಿ ಕುಣಿಮಿಣಿ ಕುಣಿಮಿಣಿ. ಏನ್ ಸ್ವಾಮೀಜಿ ಆಶೀರ್ವಾದ ಇಷ್ಟೊಂದು ಅಸಹ್ಯವಾಗದೆ? ಅಸಹ್ಯವಲ್ಲ ಭಕ್ತ, ನನ್ನ ಹೆಸರೇ ಕುಣಿಮಿಣಿ ನಂದ ಸ್ವಾಮಿ. ಹೆಸರು ವಿಚಿತ್ರವಾಗದಲ್ಲ ಸ್ವಾಮೀಜಿ. ಭಕ್ತ, ಚಿಕ್ಕ ವಯಸ್ಸಿನಲ್ಲಿ ನಾನು ದೇವರ ಹಾಡುಗಳನ್ನು ಕೇಳಿದರೆ ಎಲ್ಲೆಂದರಲ್ಲಿ ಹೆಂಗಂದರಂಗೆ ತಕತೈ ಎಂದು ಕುಣಿತಿದ್ದನಂತೆ. ಅದಕ್ಕೆ ಭಕ್ತ ಮಹಾಶಯರು ನನ್ನನ್ನು ಕುಣಿಮಿಣಿ ಕುಣಿಮಿಣಿ ಎಂದು ಆಗಿನಿಂದ ನಾನು ಕುಣಿಮಿಣಿ ನಂದ ಸ್ವಾಮೀಜಿ ಎಂದು ಪ್ರಖ್ಯಾತ. ಒಂದ ಸಮಾಚಾರ ಎಲ್ಲ ನಮ್ಮ ಗ್ರಹಚಾರ ಸ್ವಾಮೀಜಿ. ನಾನು ಜೀವನದಲ್ಲಿ ಬಹಳ ನೊಂದುಬಿಟ್ಟಿದ್ದೀನಿ ಸ್ವಾಮೀಜಿ, ನನಗೆ ನೆಮ್ಮದಿ ಬೇಕಾಗದೆ ಸ್ವಾಮಿ. ನೆಮ್ಮದಿ ಏಕೆ? ನಿನ್ನ ಮಿದುಳು ಬೆಂಗಳೂರಿನ ಟ್ರಾಫಿಕ್ನಂತೆ ಜಾಮ್ ಆಗಿದೆ. ಕಿಂತನೂ ಘೋರ ಸ್ವಾಮಿ, ಆಕ್ಸಿಡೆಂಟ್ ಆಗಿರೋ ಲಾರಿ ಥರ ಆಗ್ಬಿಟ್ಟದೆ. ಏನಾಗಿದೆ ಭಕ್ತ? ಹೆಂಡತಿ ಮಕ್ಕಳು ಸಂಸಾರ ಸಂಸಾರ ಹೆಂಡತಿ ಮಕ್ಕಳು ಏನಾಗಿದೆ ಎಂದು ಬಿಡಿಸಿ ಹೇಳು ಭಕ್ತ. ಏನಾಗಿದೆ ಅಂತ ಕೇಳ್ತಿರಲ್ಲ ಸ್ವಾಮಿ,
ನನ್ನ ಹೆಂಡರು ನನಗೊಂಚೂರು ಗೌರವ ಕೊಡಲ್ಲ ಸ್ವಾಮಿ. ಮನೆ ಒರೆಸುತ್ತಾಳೆ, ಪಾತ್ರೆ ತೊಳೆಯುತ್ತಾಳೆ, ಕಸ ಗುಡಿಸುತ್ತಾಳೆ. ನಾನು ಮೊನ್ನೆ ಮನೆ ಕೆಲಸ ಮಾಡ್ತಾ ಇರೋದು ನೋಡಿ ಪಕ್ಕದ ಮನೆ ಹೆಂಗಸು ಬಂತು. ನೀನು ಮನೆ ಕೇಳಿಸ್ತೇನಪ್ಪ? ಅಲ್ಲ ಸ್ವಾಮಿ, ಏಯ್ ಪಕ್ಕದ ಮನೆಯವ್ರು ಬಂದು ಹಿಂಗೆ ಅಂದ್ರು ಒಂದು ಕಡೆ ಅಂತ ನನ್ನ ಹೆಂಡತಿ ಹತ್ರ ಹೇಳಿದೆ. ನನ್ನ ಹೆಂಡತಿ ಏನನ್ಬೇಕು ಸ್ವಾಮೀಜಿ? ಆಯ್ತು ಇನ್ನೊಂದು ನಾಲ್ಕು ಮನೆ ಒಪ್ಕೊಳ್ಳಿ, ಕಾಸು ಬರುತ್ತೆ ಎಂದು ಸಿಟ್ಟತ್ತು ಸ್ವಾಮೀಜಿ. ತಯಾರಿದೆ ಬಿಡೋಣ ಅಂತ ಹೋದೆ, ಸ್ಟೂಲ್ ತಗೊಂಡು ದಾರಂತೆ ಹೊಡೆದ್ಬಿಟ್ಲು ಸ್ವಾಮೀಜಿ. ಆಮೇಲೆ ಯಾಕೆ ಸ್ಟೂಲ್ ತಗೊಂಡು ಹೊಡೆದೆ ಅಂತ ಕೇಳಿದ್ದಕ್ಕೆ, ನಿನ್ನ ಅದೃಷ್ಟ ಚೆನ್ನಾಗದೆ, ಬದಿಕೊಂಡಿದ್ಯಾ, ಟೇಬಲ್ ಎತ್ತಕ್ಕಾಗ್ಲಿಲ್ಲ ಅಂದ್ರು ಸ್ವಾಮೀಜಿ. ಆಮೇಲೆ ನಮ್ಮ ಏರಿಯಾದಲ್ಲಿ ಹೆಂಗಸರೆಲ್ಲ ಸೇರ್ಕೊಂಡು ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡು ಸ್ವಾಮೀಜಿ, ಮೊನ್ನೆ ಅವ್ರದ್ದು ವಾರ್ಷಿಕೋತ್ಸವ ಇತ್ತಂತೆ, ಅಲ್ಲಿ ಅನೌನ್ಸ್ ಮಾಡಿದ್ರಂತೆ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದ ವಸ್ತು ಯಾವುದಿದ್ರು ತಕ್ಕಮನ್ನಿ ಅಂತ, ಸೂಕ್ತವಾಗಿದ್ರೆ ಬಹುಮಾನ ಕೊಡ್ತೀವಿ ಅಂದ್ರಂತೆ. ಕೆಲವರು ಬರಲು, ಹಳೆ ಸೀರೆ ಹಳೆ ಪಾತ್ರೆ ಎಲ್ಲ ತಂದಿದ್ರು ಸ್ವಾಮೀಜಿ. ನಿನ್ನ ಹೆಂಡತಿ ಏನನ್ನು ತಗೊಂಡು ಹೋಗಿದ್ಲು? ನನ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ಲು ಸ್ವಾಮಿ. ಅದಕ್ಕೆ ಜೀವನದಲ್ಲಿ ನಾ ದೊಂತು ಬೆಂದು ಈ ಹೆಂಡತಿಯನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದು ಹೆಂಗೆ ಅಂತ ಐಡಿಯಾ ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಸ್ವಾಮಿ. ಅದೊಂದು ಐಡಿಯಾ ನನಗೆ ಗೊತ್ತಿದ್ರೆ ನಾನು ಯಾಕೆ ಸನ್ಯಾಸಿ ವೇಷ ಹಾಕೋತಿದ್ದೆ? ನಿಮ್ದು ಇದಕ್ಕೆ ಸಾ ನಿಂದು ಲೇಟಾಗಿ ಶುರುವಾದ್ರೆ ನಂದು ಮದುವೆಯ ಮೊದಲ ರಾತ್ರಿಲೇ ಶುರುವಾಗೋಯ್ತು. ಅಯ್ಯಪ್ಪ, ಮೊದಲ ರಾತ್ರಿಯಲ್ಲಿ ನನ್ನ ಹೆಂಡತಿ ಬಂದ್ಲು ನನ್ನ ಕೋಣೆಗೆ, ಸೈಲೆಂಟಾಗಿ ನಿಂತಿದೆಯಲ್ಲ ಏನಾದರೂ ಮಾತಾಡೆ ಎಂದೆ. ಅದಕ್ಕೆ ಅವಳು ಮಾತನ್ನ ಶುರು ಮಾಡಿದ್ಲು, ನನ್ನ ಹೃದಯ ಛಿದ್ರವಾಯ್ತು ಭಕ್ತ. ನಾನು ಅಮ್ಮ ಆಗ್ತಿದ್ದೀನಿ ಅಂದ್ಲು. ಅಯ್ಯೋ ನನಗೆ ಗಾಬರಿ ಆಗೋಯ್ತು, ಇವತ್ತೇ ಮೊದಲನೇ ರಾತ್ರಿ, ಹೆಂಗೆ ಅಮ್ಮ ಆಗ್ತಿದ್ಯಾ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ನಾನು ಅಮ್ಮ ಆಗ್ತಾ ಇರೋದು ನಿಮ್ಮ ಮಗುಗಲ್ಲ, ನಿಮಗೇ ಅಮ್ಮ ಆಗ್ತಾ ಇದ್ದೀನಿ ಅಂದ್ಲು. ಪೀಸ್ ಪೀಸ್ ಆಗೋಯ್ತು. ಆಮೇಲೆ ಸ್ವಾಮೀಜಿ ಆವಾಗ ಕೇಳಿದೆ, ಹೆಂಗೆ ಅಂದೆ. ನೋಡಿ, ನಿಮ್ಮ ಚಿಕ್ಕಪ್ಪನ ಹತ್ರ ನಿಮಗಿಂತ ಜಾಸ್ತಿ ಆಸ್ತಿ ಇದೆಯಂತೆ, ಅದಕ್ಕೆ ನಾನು ಅವನನ್ನೇ ಮದುವೆ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಲು ಭಕ್ತ. ನನ್ನ ಮನಸ್ಸು ಕೆಟ್ಟು ಕೆರವಾಗೋಯ್ತು, ಕಲಿಗಾಲ ಕೆಟ್ಟೋಗಿದೆ ಅಂತ ಅನ್ನಿಸ್ತು. ಸಿಟ್ಟು ಬಂತು, ನನ್ನ ಹೆಂಡತಿಯನ್ನ ಕೊಲೆ ಮಾಡಿ ಜೈಲಿಗೊಂಡದೆ. ಸ್ವಾಮೀಜಿ, ಹಂಗಾದ್ರೆ ನಿಮ್ಮ ಮೂಲ ಸ್ಥಳ ಯಾವುದು ಸ್ವಾಮೀಜಿ? ನಮ್ಮ ಮೂಲ ಸ್ಥಳ ಸೆಂಜೈ. ಸೆಂಜೈ ಹಂಗಂದ್ರೆ ಏನ್ ಸ್ವಾಮೀಜಿ? ಸೆಂಟ್ರಲ್ ಜೈ. ಅದನ್ನು ಒಡೆದು ಹಾಕಿದ ಮೇಲೆ ನಮ್ಮನ್ನು ಪ ಆ ಜೈಗೆ ವರ್ಗಾಯಿಸಿದೆ. ಪ ಆ ಜೈ ಹಂಗಂದ್ರೆ ಏನ್ ಸ್ವಾಮೀಜಿ? ಪರಪ್ರ ಅಗ್ರಹಾರ ಜೈಲು ಭಕ್ತ. ನಾನು ಅಲ್ಲಿ ಮಾಡಿದ ತಪ್ಪಿಗಾಗಿ 10 ವರ್ಷ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದು ನನ್ನನ್ನು ನಿನ್ನ ಮೇಲೆ ಯಾರು ನಿಂದಿಸಬಾರದು ಮುಟ್ಟಬಾರದು ಅಂತ ಈ ಕಾವ್ಯವೇಷ ಹಾಕೊಂಡು ಕುಂತ್ಕೊಂಡ್ಬಿಟ್ಟಿದ್ದೀನಿ ಭಕ್ತ. ಸ್ವಾಮೀಜಿ ನನಗೂ ಹಂಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನಾನು ನಿಮ್ಮಂಗೆ ಮಾಡ್ಬೇಕಾ ಸ್ವಾಮೀಜಿ? ನಿಮ್ಮದು ಯಾವೂರು ಭಕ್ತ? ಹೊಸಪೇಟೆ. ಅಯ್ಯೋ, ನೀನು ಹಾಗೇನಾದರೂ ಮಾಡಿದೆ ಆದರೆ ಆನಂದವಾಗಿ ಬಾ ಜೈ ಸೇರಬಹುದು. ಬಾ ಜೈ ಹಂಗಂದ್ರೆ ಏನು ಸ್ವಾಮಿ? ಬಳ್ಳಾರಿ ಜೈ. ಬಳ್ಳಾರಿ ಜೈಲು ಸವಸ ಬೇಡ ಸ್ವಾಮೀಜಿ, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು. ಐ ವಾಂಟ್ ಶಾಂತಿ. ಭಕ್ತ ಹಾಗೆ ಜೋರಾಗಿ ಕಿರುಚಬೇಡ, ಅವಳೇನಾದ್ರು ಓಡಿ ಬಂದರೆ ನಮ್ಮಿಬ್ಬರಿಗೂ ಗಾಳಿ ಬಿಡಿಸಿ ಬಿಡುತ್ತಾಳೆ. ಅವಳು ಅಂದ್ರೆ ಯಾರು ಸ್ವಾಮೀಜಿ? ನನ್ನ ಎರಡನೇ ಸೆಟಪ್. ಒಂದ್ ಕಡೆ ಹಾಸ್ಯ ಕಾರ್ಯಕ್ರಮಕ್ಕೆ ಹೋದೆ, ಹೇಳಿದೆ, ಒಂದು ಬಹುಶಃ 3-4 ಸಾವಿರ ಜನ ಪ್ರೇಕ್ಷಕರು ಇದ್ರು, ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದ್ರು ಸರ್. ಆದ್ರೆ ಒಬ್ಬ ಮಾತ್ರ ನಗದೆ ಕೂಡಿದ. ನಾನು ಕೇಳಿದೆ ಕಾರ್ಯಕ್ರಮ ಮುಗಿದ ಮೇಲೆ, ಯಾಕ್ರಿ ಸ್ವಾಮಿ ಎಲ್ಲರೂ ನಗ್ತಾ ಇದಾರೆ, ನೀವ್ ಯಾಕೆ ಈಗ ನಗದೆ ಕೂತಿದ್ದೀರಿ? ಅದಕ್ಕೆ ಅವ್ನು ಹೇಳ್ದ, ರೇ ನಾಗರಾಜ್ ಕೋಟೆ ಏನ್ರಿ, ನೀವು ಹಾಸ್ಯ ಮಾಡೋ ನಗ್ಕೊಡ್ಬೇಕೇನ್ರಿ? ನಾನು ನನ್ನ ಸಮಸ್ಯೆ ನನಗಿದೆ ರೀ, 3 ತಿಂಗಳಾಗಿದೆ ಮನೆ ಬಾಡಿಗೆ ಕಟ್ಟಿ, ಕೊಡ್ತೀನಿ. 1 ತಿಂಗಳ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಡ್ರಿ, ನಿಮ್ ಮುಂದೆ ಕೂತ್ಕೊಂಡು ಎಷ್ಟು ಬೇಕಷ್ಟು ನಗ್ತೀನಿ ಇವಾಗ ಅಂದ್ರೆ ಅವ್ನ ತರ್ಕ ಏನು, ಪ್ರಾಬ್ಲಮ್ ಇದ್ರೆ ನಗಕ್ಕಾಗಲ್ಲ. ಯಾರಿಗಿಲ್ಲ ಸರ್ ಸಮಸ್ಯೆ? ಸಮಸ್ಯೆ ಇಲ್ಲದೆ ಇದ್ದಂಥ ವ್ಯಕ್ತಿ ಯಾರಿದ್ದಾನೆ ಸರ್ ಪ್ರಪಂಚದಲ್ಲಿ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ಸಮಸ್ಯೆಗಳನ್ನು ನಾವು ಅವಲೋಕಿಸ್ಕೊಂಡು ಹೋದಾಗ ಬಹುಶಃ ನಮ್ಮ ನಡುವೆ ಜಾಸ್ತಿ ಕಾಣೋದು ನಿರುದ್ಯೋಗ ಸಮಸ್ಯೆ. ಭಾಳ ಪ್ರಾಬ್ಲಮ್ಮು ಸರ್, ಉದ್ಯೋಗದ ಸಮಸ್ಯೆ ಇದೆ ನೋಡಿ, ಸಿಕ್ಕಾಪಟ್ಟೆ ಸಮಸ್ಯೆ. ನಾನೊಂದ್ಸರಿ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೆ ಕಾರ್ನಲ್ಲಿ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ಅಡ್ಡ ಕೊಂಬೆ ಬಿದ್ದುಬಿಟ್ಟಿದೆ ಮರದ್ದು. ಸರಿ, ನಾನು ಒಬ್ಬನೇ ಇದ್ದೀನಿ, ಹೇಗಪ್ಪ ತೆಗೆದು ಇಷ್ಟು ದೊಡ್ಡ ಕೊಂಬೆ ಅಂತೇಳಿ ಆ ಕಡೆ ಕಡೆ ಕಣ್ಣಾಡಿಸ್ದೆ. ಅಲ್ಲಿ 3 ಜನ ಕೂತಿದ್ರು ಕಾಂಪೌಂಡ್ ಮೇಲೆ ಹುಡುಗರು, ಕರೆದೆ, ಪ್ಲೀಸ್ ಒಂದು ಸ್ವಲ್ಪ ಬರ್ತೀರಪ್ಪ. ಏನು ಸರ್? ಏನಿಲ್ಲ, ದೊಡ್ಡ ಕೊಂಬೆ ಅಡ್ಡ ಬಿದ್ದುಬಿಟ್ಟಿದೆ, ಸ್ವಲ್ಪ ತೆಗೆದುಕೊಟ್ರೆ ನನಗೆ ಹೋಗೋಕೆ ಅನುಕೂಲ ಆಗುತ್ತೆ, ಕಲಾವಿದರಿಗೆ ಹೆಲ್ಪ್ ಮಾಡಿರಿ. ಅಯ್ಯೋ ಬಿಡಿ ಸರ್, ಅದಕ್ಕೇನಂತ ಅಂತೇಳಿ 3 ಜನ ಕಷ್ಟಪಟ್ಟು ಕೊಂಬೆಯನ್ನು ತೆಗೆದು ಆ ಕಡೆ ಇಟ್ಟರು. ಸರಿ, ನನಗೆ ಅವ್ರು ನೋಡಿದ ತಕ್ಷಣ ಹೊಟ್ಟೆ ಉರಿತು. 3 ಜನಕ್ಕೂ 100 ರೂಪಾಯಿ ಕೊಟ್ಟೆ, ತಗೊಳ್ರಪ್ಪ 100 ರೂಪಾಯಿ ಇಟ್ಕೊಳ್ಳಿ, ಚೆನ್ನಾಗಿರಿ. ಏನು ಕೆಲಸ ಮಾಡ್ತೀರಿ ನೀವು? ಏನು ಕೆಲಸ ಮಾಡಿ ಇದೆ
ಇದೇನ್ರೇನು? ಅದೇ ಸರ್, ನೀವು ಹೋದ್ಮೇಲೆ ಮತ್ತೆ ಅದೇ ಕೊಂಬೆನ ದಾರಿಗೆ ಅಡ್ಡ ಇಟ್ಬಿಡ್ತೀವಿ ಸರ್, ಮತ್ತೆ ತೆಗಿತೀವಿ ಸರ್, ಅವ್ರು ಎಷ್ಟು ಕೊಡ್ತಾರೆ ಎಷ್ಟು ಸುಮ್ಮನಾಗ್ಬಿಡ್ತೀವಿ ಸರ್. ಬಾಬಾ, ನಿರುದ್ಯೋಗ ಸಮಸ್ಯೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಬಿಕಾಂ ಓದಿದ್ದಾನೆ, ಫಸ್ಟ್ ರ್ಯಾಂಕ್ ಓದಿದ್ದಾನೆ, ಎಲ್ಲೂ ಕೆಲಸ ಸಿಕ್ಕಿಲ್ಲ ರೀ. ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದಾನೆ, ಕೆಲವ್ರ ಕಡೆ ಲಂಚ ಕೇಳಿದ್ರು, ಕೆಲವು ಕಡೆ ಸೆಲೆಕ್ಟ್ ಆಗ್ತಾ ಇಲ್ಲ. ಲಾಸ್ಟ್ಗೆ ಒಂದು ಕಡೆ ಅವನಿಗೆ ಕೆಲಸಕ್ಕೆ ಬಂತು ಆಹ್ವಾನ. ಎಲ್ಲಿ ಅನ್ಕೊಂಡ್ರಿ? ಮೈಸೂರು ಝೂ. ಹೋದ ಝೂನಲ್ಲಿ ಏನಪ್ಪ ಕೆಲಸ ಇಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ರು, ನೋಡಪ್ಪ ಬಿಕಾಂನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆಯಾ, ಒಂದು ಕೆಲಸ ಇದೆ, ಬೇಜಾರು ಮಾಡ್ಕೋಬಾರ್ದು, 10,000 ರೂಪಾಯಿ ಪೇಮೆಂಟ್ ಕೊಡ್ತೀನಿ. ಸರ್, ಯಾವುದಿದ್ರು ಮಾಡ್ತೀನಿ ಸರ್. ಏನಿಲ್ಲಪ್ಪ, ನಮ್ಮ ಹತ್ರ ಎರಡು ಸಿಂಹ ಇತ್ತು, ಒಂದು ಗಂಡು ಸಿಂಹ, ಒಂದು ಹೆಣ್ಣು ಸಿಂಹ. ಮೊನ್ನೆ ಇದ್ದಕ್ಕಿದ್ದಾಗೆ ಗಂಡು ಸಿಂಹ ಗೊಟ್ಟಕ್ಕೆ ಅಂದ್ಬಿಡ್ತು, ಯಾಕೋ ಕಲೆಕ್ಷನ್ ಡಲ್ ಆಗ್ಬಿಟ್ಟಿದೆ. ಏನಿಲ್ಲ, ನಿಮ್ಗೊಂದು ಸಿಂಹದ ಮುಖವಾಡ ಕೊಡ್ತೀವಿ, ಹಾಕೊಂಡ್ಬಿಟ್ಟು ಜನ ಬಂದಾಗೆಲ್ಲ ಸರಿ ಮುಖ ಕಾಣಲ್ಲ, 10,000 ರೂಪಾಯಿ ಸಿಗುತ್ತಲ್ಲ, ಬೇರೆ ಕೆಲಸ ಸಿಗೋವರೆಗೂ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾಯಿನ್ ಆಗ್ಬಿಟ್ಟ. ಸರಿ, ಒಂದು ಬೋನಲ್ಲಿ ಹಾಕ್ಬಿಟ್ರು ಸರ್, ಕೆಳಗಡೆ ಇವನು ಗಂಡು ಸಿಂಹ, ಡೂಪ್ಲಿಕೇಟ್ ಸಿಂಹ, ಮೇಲ್ಗಡೆ ಹೆಣ್ಣು ಸಿಂಹ. ಸರಿ, ಜನ ಬಂದ್ರೆ ಬ್ಯಾ 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 ಅಂತ ಇದ್ದಾನೆ, ಮೇಲ್ಗಡೆ ಸಿಂಹ ಡಗ 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 ಅಂತ ಕುಣಿತಾ ಇದೆ. ಕಣ್ಬಿಟ್ಟು ನೋಡಿದೆ ಸರ್, ಮೇಲ್ಗಡೆ ಸಿಂಹದ ಅಲ್ಲಿಗೆ ಲೂಸ್ ಆಗ ಶಾಖ ಎದುರುಬಿಟ್ಟ ಅವನು. ಅದು ಕುಣಿತಾ ಇದೆ, ಕುಣಿತಾ ಇದೆ. ಅಲ್ಲಿಗೆ ಸ್ವಲ್ಪ ಓಪನ್ ಆಯ್ತು, ಸ್ವಲ್ಪ ಓಪನ್ ಆಯ್ತು, ಸ್ವಲ್ಪ ಓಪನ್ ಆಯ್ತು, ಗೋಣಿ ಬಿದ್ಬಿಡ್ತು ಆ ಸಿಂಹ. ಎದುರುಬಿಟ್ಟ, ಅಯ್ಯೋ 10,000 ರೂಪಾಯಿ ಆಸೆಗೆ ಸೇರ್ಕೊಂಡು ಹೋಯ್ತಲ್ಲಪ್ಪ ನನ್ನ ಜೀವ, ತಿಂದಾಗ ಕೊಡ್ತಲ್ಲ ಸಿಂಹ ಅಂತ. ಆ ಬಡಿ ಮಗ ಸಿಂಹ ಒಂದೆಜ್ಜೆ ಬಂತು, ಎರಡೆಜ್ಜೆ ಬಂತು, ಮೂರೆಜ್ಜೆ ಬಂತು. ಇವನೇನ್ ದೇವರೇ ಕಾಪಾಡಬೇಕು ಅಂತ ಕಣ್ಣು ಮುಚ್ಕೊಂಬಿಟ. ಹತ್ರಕ್ಕೆ ಬಂದದ್ ಕೇಳ್ತು, ಅದ್ ಮುಖವಾಡ ತೆಗ್ಬಿಟ್ಟು, ಗುರು ನಿನ್ಗೆ ಎಷ್ಟು ಕೊಡ್ತಾರೆ ಸಂಬಳವ? ನಿರುದ್ಯೋಗ ಸಮಸ್ಯೆ ಯಾಕಿದೆ ಅಂದ್ರೆ, ಎಲ್ಲೆಲ್ಲೋ ಲಂಚ ಸ್ವಾಮಿ, ಕೆಲಸ ಕೊಡ್ಬೇಕು ಅಂದ್ರೆ ಲಂಚ ಕೊಡ್ಬೇಕು. ಬಾಳ ಎಷ್ಟು ಅಂತ ಕೊಡ್ತೀರಿ? ಏನ್ ಲಂಚದ, ಎಲ್ಲೆಲ್ಲೋ ಲಂಚ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಎಲ್ಲೆಲ್ಲೋ ಲಂಚ ಶಿವ, ಜಗವೆಲ್ಲ ಸಂಥಿಂಗು ಶಿವ, ಜಗವೆಲ್ಲ ಸಂಥಿಂಗು ಶಿವ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಕೆಲಸಕ್ಕೆ ಲಂಚ ಪಡೆಯದೆ ಮಂಚವನ್ನು ಏರಲು ಸಾಧ್ಯವೇನು? ಏನೇನು ಡೂಂಗಿ ಹೋಡಿ ಪಡೆದು ಮೇಜಿನಡಿ ಮೋಜಿನಲ್ಲಿ ಕಾಲ ಕಳೆವರು? ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಎಲ್ಲೆಲ್ಲೂ ಲಂಚ ಶಿವ, ಜಗವೆಲ್ಲ ಸಂಥಿಂಗು ಶಿವ. ಎಲ್ಲ ಆಫೀಸ ನಿಟ್ಟೆ, ಎಲ್ಲ ಕಡೆ ತಿಗಣೇ ಬಿಟ್ಟೆ, ಲಂಚ ಹಿರಿ ರುಚಿಯ ನೋಡಿದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು. ಬಂದೋರ ಜೇಬು ಹರಿದು ತಂದೂರಿ ತಿಂದು ಕುಡಿದು ನಡೆಯದೆ ವಾಲುತ್ತಿರುವರು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಲಂಚ ಶಿವ, ಎಲ್ಲೆಲ್ಲೋ ಸಂಥಿಂಗು ಶಿವ. ಇಲ್ಲಿ ಒಂದು ಇಂಟರ್ವ್ಯೂ ನಡೆಯುತ್ತೆ ಈಗ ನಮ್ಮ ಗನ್ನಾಗೆ ಟಾನಿಕ್ನಲ್ಲಿ. ಇಂಟರ್ವ್ಯೂ ಹೇಗೆ ಮಾಡ್ತಾರೆ, ಇಂಟರ್ವ್ಯೂಗೆ ಬರೋನ್ ಕತೆ ಏನು, ಬನ್ನಿ ನೋಡೋಣ. ನೋಡಿ, ಈ ಸಿಕ್ಕಾಪಟ್ಟೆ ತಲೆ ತಿನ್ನುವಂಥ ಕೆಲಸ ಯಾವುದಪ್ಪ ಅಂತಂದರೆ ಈ ಇಂಟರ್ವ್ಯೂ ಮಾಡೋದು. ಒಬ್ಬೊಬ್ಬರು ಒಂಥರ ತಲೆ ತಿಂತಾರೆ, 300 ಗ್ರಾಮ್ ಇದು ಮಿದುಳು 30 ಗ್ರಾಮ್ ಆಗ್ಬಿಡುತ್ತೆ. ಯಾರ್ರಿ, ನೆಕ್ಸ್ಟ್ ಯಾರು ಕಳಿಸಿ. ನಮಸ್ಕಾರ ಸರ್. ಹ್ಞೂ, ನಮಸ್ಕಾರ. ಏನು ನಿಮ್ಮ ಹೆಸರು? ಗೂಬೆ ಕಿಟಪ್ಪ. ಏನು ಸರ್? ನಮ್ಮೂರು ಗೂಳೂರು. ಹಾಂ. ನಮ್ಮ ಅಪ್ಪನ ಹೆಸರು ಬೆಟ್ಟಪ್ಪ. ಹಾಂ. ನನ್ನ ಹೆಸರು ಕಿಟಪ್ಪ. ನಾವು ಕನ್ನಡದವ್ರು ಸರ್. ಓಹೋ, ಸರಿ ಸರಿ ಸರಿ. ಅಂದಾಗ ನಿಮ್ಮ ಹೆಂಡತಿ ಹೆಸರೇನು? ನಾಯಿ ಕುಳಮ. ಹಾಗಂದ್ರೆ ಅವಳೂರು ನಾಗಮಂಗಲ ಸರ್. ಅವ್ರ ಅಪ್ಪನ ಹೆಸರು ಈರಪ್ಪ ಸರ್. ಅವಳ ಹೆಸರು ಕುಳ್ಳಮ್ಮ ಸರ್. ಅವಳು ಕನ್ನಡ. ಹಾಗೆ ಹಾಗೆ, ಕನ್ನಡ ಕಂತೀರಲ್ಲ. ಅದ್ ಸರಿ. ಏನು ಓದಿದ್ದೀರಿ? ಸಿಕ್ಕಾಪಟ್ಟೆ ಓದಿದ್ದೀನಿ ಸರ್. ಅದೇ ಏನು? ಸುಧಾ, ಪ್ರಜಾವಾಣಿ, ತರಂಗ, ಮಯೂರ, ರೂಪತಾರ ಸರ್. ಮೊನ್ನೆ ಓದ್ದೆ ಎಸ್ ಎಲ್ ಭೈರಪ್ಪನ ಕಾದಂಬರಿ. ನಾನು ನಿಮ್ಮ ಕಾದಂಬರಿ, ತರಂಗ, ಸುಧಾ ಅಲ್ರಿ ಕೇಳಿದ್ದು. ಸರ್, ಎಜುಕೇಶನ್, ವಿದ್ಯಾಭ್ಯಾಸ ಏನ್ ಮಾಡ್ಕೊಂಡಿದ್ದೀರಿ ಅಂತ. ಅದೇ ಸರ್, ನಾನ್ ಬಿಕಮ್. ವೆರಿ ಗುಡ್. ಮಾಡೋಣ ಅಂತ ಓದೆ ಬಿಕಮ್. ಪಿ ಯು ಸಿ ಆಗಿರ್ಬೇಕು. ಸರಿ, ಇನ್ನೇನು ಹೇಳಿದ್ರಲ್ಲ, ಪಿ ಯು ಸಿನ ಮುಗಿಸ್ಬಿಡೋಣ ಅಂತ ಹೋದೆ ಸರ್. ಎಸ್ ಎಲ್ ಸಿ ಮಾಡ್ಕೊ ಬನ್ನಿ. ಸರಿ, ಎಸ್ ಎಲ್ ಸಿ ನು ಓದ್ಬಿಡೋಣ ಅಂತ ಹೋದೆ ಸರ್. ಟಿ ಸಿ ತಗೋ ಬನ್ನಿ ಅನ್ನೋದ. ಎಲ್ಲಿ ಸಿಗುತ್ತೆ ಸರ್ ಅಂದೆ. ನೀವು ಓದಿರ್ತೀರಲ್ರಿ ಮಿಡ್ಲಿ ಸ್ಕೂಲು, ಅಲ್ಲಿ ಸಿಗುತ್ತೆ ಹೋಗಿ ಅಂದ್ರು. ಮಿಡ್ಲಿ ಸ್ಕೂಲಲ್ಲಿ ಹೋಗಿ ಕೇಳಿದ್ರೆ ಇಲ್ಲಿಲ್ಲ, ಪ್ರೈಮರಿ ಸ್ಕೂಲ್ಗೆ ಹೋಗಿ ಅಂದ್ರು. ಅಲ್ಲೂ ಕೇಳಿದೆ ಸರ್, ಸುಮ್ ಸುಮ್ಮನೆ ಕೊಡೋಕ್ಕಾಗಲ್ಲ, ಇಲ್ಲಿ ಸೇರ್ಕೊಂಡು ಓದಿದ್ರೆ ಮಾತ್ರ ಕೊಡೋದು ಅಂದ್ರು. ಈ ವಯಸ್ಸಿನ ಸೇರ್ಕೊಳ್ಳೋ ತರವಲ್ಲ ಅಂತ ಬಂದ್ಬಿಟ್ಟೆ ಸರ್. ಸರಿ ಸರಿ, ನೋಡಯ್ಯ, ಲೈಫಲ್ಲಿ ಬರೀ ಎಜುಕೇಷನ್ ಅಷ್ಟೇ ಮುಖ್ಯ ಅಲ್ಲ, ಸಾಮಾನ್ಯ ಜ್ಞಾನ ಅಂತ ಕೂಡ ಒಂದಿದೆ. ಅದಾದ್ರೂ ಇದೆ ತಾನೆ? ಅದಿದೆ ಸರ್. ಏನು
ಜನರೇಟರ್ ನಾಲೆಜ್. ಜನರೇಟರ್ ನಾಲೆಜ್ ಅಲ್ರಿ ಜನರಲ್ ನಾಲೆಜ್. ಇದ್ಯಾದು ಇದೆ 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 ಸರ್, ಇದೆ ಸರ್, ಇದೆ ಸರ್. ಸರಿಯಾಗಿದ್ರೆ ಯಾಕೋ ಇಂಗ್ಲೀಷು ಪ್ರಾಬ್ಲಮ್ ಅನ್ನಿಸ್ತಿದೆ. ಏನ್ರಿ ನಿಮ್ಗೆ ಇಂಗ್ಲೀಷ್ ಗೊತ್ತಾ ಸರ್? ಇಂಗ್ಲೀಷ್ ಗೊತ್ತು ಸರ್. ಅಯ್ಯೋ ಸರ್, ಕೋಚಿಂಗ್ ಕೋರ್ಸ್ ಅಂತ ಬರ್ತಾವಲ್ಲ ಸರ್, ಅದು ಬಿದಿಲೆಲ್ಲ ಬೋರ್ಡ್ ಹಾಕೊಂಡ್ರಲ್ವ ಸರ್, ಅಲ್ಲಿ ಒಂದು ವರ್ಷ ಕಲ್ತೀನಿ ಸರ್, 3,000 ಕೊಟ್ಬಿಟ್ಟು. ಇಂಗ್ಲೀಷ್ ಕೋಚಿಂಗ್ ಕ್ಲಾಸ್? ಕಲ್ತಿದ್ದೆ, ಕಲ್ತಿದ್ದೀನಿ. ಸರಿಯಾಗಿದೆ. ಈಗ ನೋಡಪ್ಪ, ಶಿಕ್ಷಕಿಯು ಕೆಳಗೆ ನಿಂತಿದ್ದಾಳೆ, ಇದನ್ನ ಇಂಗ್ಲೀಷಲ್ಲಿ ಹೇಳು. ಮಿಸ್ ಅಂಡರ್ ಸ್ಟ್ಯಾಂಡಿಂಗ್. ಅಂತೂ ಈ ನಿನ್ನ ಇಂಗ್ಲೀಷ್ಗೆ ಈಗ ನಮ್ಮ ಕಂಪ್ನಿಲಿರೋ ಕೆಲಸನ ಕೊಡೋಕ್ಕಾಗೋದಿಲ್ಲ, ನಿನಗೆ ಬೇರೆ ಕೆಲಸ ಕೊಡ್ತೀನಿ. ಬೇರೆ ಕೆಲಸ ಅಂದ್ರೆ ಯಾವ ಸರ್? ಬೇರೆ ಕೆಲಸ ಅಂದ್ರೆ ಒಂದು ಸೇಲ್ಸ್ ಮೆನ್ ಕೆಲಸ ಇದೆ. ಅದಾಗೋ ಸರ್. ಈಗ ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಕೇಳಿ ಸರ್. ಈಗ ಒಂದು ಕಾರಲ್ಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋದರೆ 400 ಕಿಲೋಮೀಟರ್ ಆಗುತ್ತೆ, ಅದೇ ನಾವು ಎರಡು ಕಾರಲ್ಲಿ ಹೋದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 800 ಕಿಲೋಮೀಟರ್. ರೈ, ಒಂದು ಕಾರಲ್ಲಾದ್ರೂ ಹೋಗ್ಲಿ ಎರಡು ಕಾರಲ್ಲಾದ್ರೂ ಹೋಗ್ಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ 400 ಕಿಲೋಮೀಟರ್ ಆಗುತ್ತೆ. ಹೆಂಗ್ರಿ 800 ಕಿಲೋಮೀಟರ್? ಯಾವ ನನ್ನ ಮಗ ಕೆಲಸ ಕೊಟ್ಟ ನಿಮ್ಗೆ? ನಿಮ್ಗೆ ಹೇಳೋ ಸರ್ ಜನರೇಟರ್ ನಾಲೆಜ್ ಹೇಗ್ರಿ? ಈಗ ನಾವು ಒಂದು ಕಾರಲ್ಲಾಗ್ಲಿ ಎರಡು ಕಾರಲ್ಲಾಗ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ 400 ಕಿಲೋಮೀಟರ್ ನನಗೂ ಗೊತ್ತು. ಏನು ವಾಪಸ್ ಬರಲ್ವಾ? ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ? ಪುಕ್ಷಟ ಊಟ ಉಂಕೊಂಡು ಪರವಾಗಿಲ್ಲ. ನಿನ್ಗೂ ಬೇರೆ ತರದ ನಾಲೆಜ್ ಇದೆ. ಈ ಸೇಲ್ಸ್ ಮನ್ಗೆ ಇಂಥ ನಾಲೆಜ್ ಇರ್ಬೇಕಯ್ಯಾ. ಆಯ್ತು ಸರ್, ಆಯ್ತು ಸರ್. ಸರಿ, ಈಗ ನಿನ್ಗೆ ಕೆಲಸ ಫಿಕ್ಸ್. ಥ್ಯಾಂಕ್ ಯು ಸರ್. ಈಗ ನೋಡಪ್ಪ, ಮೊದಲನೇ ತಿಂಗಳು ನಿನ್ಗೆ 2,000 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ. ಕೆಲಸ ಇಷ್ಟ ಆಯ್ತು ಅಂತಂದ್ರೆ ಎರಡನೇ ತಿಂಗಳಿಂದ 3,000 ರೂಪಾಯಿ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಮಾಡಿದೆ ಅಂತ ಅನ್ಸುದ್ರೆ ಮೂರನೇ ತಿಂಗಳಿಂದ 5,000 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ. ಓಕೆನಾ? ಮೊದಲನೇ ತಿಂಗಳು 2,000, ಎರಡನೇ ತಿಂಗಳು 3,000, ಮೂರನೇ ತಿಂಗಳು 5,000. ಸರ್, ನಾನು ಹಿಂಗ್ ಮಾಡ್ಬಿಟ್ರಿ. ಹೇಗೆ? ನಾನು ಮೂರನೇ ತಿಂಗಳಿಂದ ಕೆಲಸಕ್ಕೆ ಬಂದ್ಬಿಡ. ನೀನ್ ತರಾಟೆ ಮಾಡ್ತೀಯಾ? ಗೆಟ್ ಔಟ್ ಸರ್. ರೇ ವಾಚ್ಮ್ಯಾನ್ ಬನ್ನಿ ಇಲ್ಲಿ. ಸರ್, ಸರ್, ಸರ್. ಬೇಡ ಸರ್, ತಪ್ಪಾಯ್ ಸರ್, ಏನೋ ಬಾಯ್ ತಪ್ಪು ಮಾತಾಡ್ಬಿಟ್ಟೆ. ಸರಿ ಸರಿ ಸರಿ. ಏನಯ್ಯ, ನಿನಗೇನಾದರೂ ವಸ್ತುಗಳನ್ನ ಮಾರಾಟ ಮಾಡಿ ಅನುಭವ ಇದೆಯಾ? ಹೇಗೆ ಇದೆ ಸರ್? ಏನೇನು ಮಾರಾಟ ಮಾಡಿದ್ಯಾ? ನಾನು ಹೆಂಡತಿ ವಾಚ್ ಮಾರಿದ್ದೀನಿ, ನಮ್ಮನೆ ಫ್ರಿಡ್ಜ್ ಮಾರಿದ್ದೀನಿ, ಬೆಳಿಗ್ಗೆ ಟೇಪ್ ರೆಕಾರ್ಡರ್ ಮಾರಿದೆ, ನನ್ನ ಹೆಂಡತಿ ಊರ್ಗೋಗಳು ಸರ್, ಬರೋರೊಳಗಡೆ ನೆಕ್ಲೆಸ್ನೇ ಮಾರಾ ಕೊಡ್ತೀನಿ. ನಿನ್ನ ಏನಾದರೂ ನಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಟ್ಬಿಟ್ರೆ ಸ್ಟಾಫ್ ಸಮೇತ ನಾಳೆ ಬೆಳೆಯುವಾಗ ನಮ್ಮ ಕಂಪ್ನಿ ಮಾರಾಟ ಮಾಡ್ಬಿಡ್ತೀಯ. ಹೇಳಿ ಸರ್, ಬೇಕಾದ್ರೆ ಗಿರಾಕಿ ಕರ್ಕೊಂಬತ್ತೀನಿ, ಅವ್ನು ಕೆಲಸ ಮಾಡಿ 2% ಕೊಡಿ ಸಾಕು. ನಮಸ್ಕಾರ ವೀಕ್ಷಕರೇ. ಅಂತೂ ಸತತವಾಗಿ 1 ಗಂಟೆಗಳ ಕಾಲ ನಗೆ ಟಾನಿಕ್ ಅನ್ನ ಕುಡಿದಿದ್ದೀರಿ, ಅಂದಮೇಲೆ ನಿಮ್ಮ ಆಯಸ್ಸು 20 ವರ್ಷ ಅಲ್ಲ, 30 ವರ್ಷ ಜಾಸ್ತಿ ಆಗೋಗಿದೆ. ಹೀಗೆ ಪ್ರತಿ ದಿನ ನೀವು ನಗೆ ಟಾನಿಕ್ನ ಕುಡಿತಲೇ ಇರಬೇಕು, ನಮ್ಮ ಆಯಸ್ಸನ್ನ ಹೆಚ್ಚಿಸ್ಕೊತಾನೆ ಇರಬೇಕು, ಮತ್ತೆ ಮತ್ತೆ ನಮ್ಮ ಹಾಸ್ಯ ಚಿತ್ರಣಗಳು ನಿಮ್ಮ ಕೈ ಸೇರ್ತಾನೆ ಇರುತ್ತೆ. ಯಾವಾಗ ಅಂತ ಕಾಯ್ತಿದ್ದೀರಲ್ಲ, ನಿರೀಕ್ಷೆಯಲ್ಲಿರಿ, ಸದ್ಯದಲ್ಲೇ ನಮ್ಮ ಇನ್ನೊಂದು ಹಾಸ್ಯ ಚಿತ್ರಣ ನಿಮ್ಮ ಕೈ ಸೇರುತ್ತೆ. ಅಲ್ಲಿಯವರೆಗೂ ಈ ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆಯ ಹೃದಯಪೂರ್ವಕ ಧನ್ಯವಾದ, ಹಾಸ್ಯಪೂರ್ವಕ ನಮಸ್ಕಾರ. ನಮ್ಮ ನಗೆ ಟಾನಿಕ್ ನಲ್ಲಿ ಒಬ್ಬ ಸ್ವಾಮೀಜಿ ಹತ್ರ ಒಬ್ಬ ಬಂದ ಸಮಸ್ಯೆನ ತಗೊಂಡು ಬಂದ. ಏನ್ ಸಮಸ್ಯೆ ತಗೊಂಡ್ ಬಂದಿದ್ದಾನೆ ಸ್ವಾಮೀಜಿ? ಏನ್ ಸಜೆಷನ್ ಕೊಟ್ಟ ನೋಡ ಬಿಡೋಣ. ಸ್ವಾಮೀಜಿಗಳಿಗೆ ನಮೋನ್ನು. ಕುಣಿಮಿಣಿ ಕುಣಿಮಿಣಿ ಕುಣಿಮಿಣಿ. ಏನ್ ಸ್ವಾಮೀಜಿ ಆಶೀರ್ವಾದ ಇಷ್ಟೊಂದು ಅಸಹ್ಯವಾಗದೆ? ಅಸಹ್ಯವಲ್ಲ ಭಕ್ತ, ನನ್ನ ಹೆಸರೇ ಕುಣಿಮಿಣಿ ನಂದ ಸ್ವಾಮಿ. ಹೆಸರು ವಿಚಿತ್ರವಾಗದಲ್ಲ ಸ್ವಾಮೀಜಿ. ಭಕ್ತ, ಚಿಕ್ಕ ವಯಸ್ಸಿನಲ್ಲಿ ನಾನು ದೇವರ ಹಾಡುಗಳನ್ನು ಕೇಳಿದರೆ ಎಲ್ಲೆಂದರಲ್ಲಿ ಹೆಂಗಂದರಂಗೆ ತಕತೈ ಎಂದು ಕುಣಿತಿದ್ದನಂತೆ. ಅದಕ್ಕೆ ಭಕ್ತ ಮಹಾಶಯರು ನನ್ನನ್ನು ಕುಣಿಮಿಣಿ ಕುಣಿಮಿಣಿ ಎಂದು ಆಗಿನಿಂದ ನಾನು ಕುಣಿಮಿಣಿ ನಂದ ಸ್ವಾಮೀಜಿ ಎಂದು ಪ್ರಖ್ಯಾತ. ಒಂದ ಸಮಾಚಾರ ಎಲ್ಲ ನಮ್ಮ ಗ್ರಹಚಾರ ಸ್ವಾಮೀಜಿ. ನಾನು ಜೀವನದಲ್ಲಿ ಬಹಳ ನೊಂದುಬಿಟ್ಟಿದ್ದೀನಿ ಸ್ವಾಮೀಜಿ, ನನಗೆ ನೆಮ್ಮದಿ ಬೇಕಾಗದೆ ಸ್ವಾಮಿ. ನೆಮ್ಮದಿ ಏಕೆ? ನಿನ್ನ ಮಿದುಳು ಬೆಂಗಳೂರಿನ ಟ್ರಾಫಿಕ್ನಂತೆ ಜಾಮ್ ಆಗಿದೆಯೇ? ಕಿಂತನು ಘೋರ ಸ್ವಾಮಿ, ಆಕ್ಸಿಡೆಂಟ್ ಆಗಿರೋ ಲಾರಿ ಥರ ಆಗ್ಬಿಟ್ಟದೆ. ಏನಾಗಿದೆ ಭಕ್ತ? ಹೆಂಡತಿ ಮಕ್ಕಳು ಸಂಸಾರ
ಸಂಸಾರ ಹೆಂಡತಿ ಮಕ್ಕಳು ಏನಾಗಿದೆ ಎಂದು ಬಿಡಿಸಿ ಹೇಳು ಭಕ್ತ. ಏನಾಗಿದೆ ಅಂತ ಕೇಳ್ತಿರಲ್ಲ ಸ್ವಾಮಿ, ನನ್ನ ಗೌರವಗಳಲ್ಲ ಸ್ವಾಮಿ. ಮನೆ ಒರೆಸುತ್ತಾಳೆ, ಪಾತ್ರೆ ತೊಳೆಯುತ್ತಾಳೆ, ಕಸ ಗುಡಿಸುತ್ತಾಳೆ. ನಾನು ಮೊನ್ನೆ ಮನೆ ಕೆಲಸ ಮಾಡ್ತಾ ಇರೋದು ನೋಡಿ ಪಕ್ಕದ ಮನೆ ಹೆಂಗಸು ಬಂತು. ನೀನು ಮನೆ ಕೇಳಿಸ್ತೇನಪ್ಪ? ಅಲ್ಲ ಸ್ವಾಮಿ, ಏಯ್ ಪಕ್ಕದ ಮನೆಯವ್ರು ಬಂದು ಹಿಂಗೆ ಅಂದ್ರು ಒಂದು ಕಡೆ ಅಂತ ನನ್ನ ಹೆಂಡತಿ ಹತ್ರ ಹೇಳಿದೆ. ನನ್ನ ಹೆಂಡತಿ ಏನನ್ಬೇಕು ಸ್ವಾಮೀಜಿ? ಆಯ್ತು ಇನ್ನೊಂದು ನಾಲ್ಕು ಮನೆ ಒಪ್ಕೊಳ್ಳಿ, ಕಾಸು ಬರುತ್ತೆ ಎಂದು ಸಿಟ್ಟತ್ತು ಸ್ವಾಮೀಜಿ. ತಯಾರಿದೆ ಬಿಡೋಣ ಅಂತ ಹೋದೆ, ಸ್ಟೂಲ್ ತಗೊಂಡು ದಾರಂತೆ ಹೊಡೆದ್ಬಿಟ್ಲು ಸ್ವಾಮೀಜಿ. ಆಮೇಲೆ ಯಾಕೆ ಸ್ಟೂಲ್ ತಗೊಂಡು ಹೊಡೆದೆ ಅಂತ ಕೇಳಿದ್ದಕ್ಕೆ, ನಿನ್ನ ಅದೃಷ್ಟ ಚೆನ್ನಾಗದೆ, ಬದಿ ಕಂಡಿದ್ಯಾ, ಟೇಬಲ್ ಎತ್ತಕ್ಕೆ ಆಗ್ಲಿಲ್ಲ ಅಂದ್ರು ಸ್ವಾಮೀಜಿ. ಆಮೇಲೆ ನಮ್ಮ ಏರಿಯಾದಲ್ಲಿ ಹೆಂಗಸರೆಲ್ಲ ಸೇರ್ಕೊಂಡು ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡು ಸ್ವಾಮೀಜಿ, ಮೊನ್ನೆ ಅವ್ರದ್ದು ವಾರ್ಷಿಕೋತ್ಸವ ಇತ್ತಂತೆ, ಅಲ್ಲಿ ಅನೌನ್ಸ್ ಮಾಡಿದ್ರಂತೆ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಬಾರದ ವಸ್ತು ಯಾವುದಿದ್ರು ತಕಮನ್ನಿ ಅಂತ, ಸೂಕ್ತವಾಗಿದ್ರೆ ಬಹುಮಾನ ಕೊಡ್ತೀವಿ ಅಂದ್ರಂತೆ. ಕೆಲವರು ಬರ್ಲು, ಹಳೆ ಸೀರೆ ಹಳೆ ಪಾತ್ರೆ ಎಲ್ಲ ತಂದಿದ್ರು ಸ್ವಾಮೀಜಿ. ನಿನ್ನ ಹೆಂಡತಿ ಏನನ್ನು ತಗೊಂಡು ಹೋಗಿದ್ಲು? ನನ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ಲು ಸ್ವಾಮಿ. ಅದಕ್ಕೆ ಜೀವನದಲ್ಲಿ ನಾನು ಬಂದು ಈ ಹೆಂಡತಿಯನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದು ಹೆಂಗೆ ಅಂತ ಐಡಿಯಾ ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಸ್ವಾಮಿ. ಅದೊಂದು ಐಡಿಯಾ ನನಗೆ ಗೊತ್ತಿದ್ರೆ ನಾನು ಯಾಕೆ ಸನ್ಯಾಸಿ ವೇಷ ಹಾಕೋತಿದ್ದೆ ಸ್ವಾಮೀಜಿ? ನಿಮ್ದು ಇದೆ ಕೇಸ? ನಿಂದು ಲೇಟಾಗಿ ಶುರುವಾದ್ರೆ ನಂದು ಮದುವೆಯ ಮೊದಲ ರಾತ್ರಿಲೇ ಶುರುವಾಗೋಯ್ತು. ಅಯ್ಯಪ್ಪ, ಮೊದಲ ರಾತ್ರಿಯಲ್ಲಿ ನನ್ನ ಹೆಂಡತಿ ಬಂದ್ಲು ನನ್ನ ಕೋಣೆಗೆ, ಸೈಲೆಂಟಾಗಿ ನಿಂತಿದೆಯಲ್ಲ, ಏನಾದರೂ ಮಾತಾಡೇ ಎಂದೆ. ಅದಕ್ಕೆ ಅವಳು ಮಾತನ್ನು ಶುರು ಮಾಡಿದ್ಲು, ನನ್ನ ಹೃದಯ ಛಿದ್ರವಾಯಿತು ಭಕ್ತ. ನಾನು ಅಮ್ಮ ಆಗ್ತಿದ್ದೀನಿ ಅಂದ್ಲು. ಅಯ್ಯೋ, ನನಗೆ ಗಾಬರಿ ಆಗೋಯ್ತು. ಇವತ್ತೇ ಮೊದಲನೇ ರಾತ್ರಿ, ಹೆಂಗೆ ಅಮ್ಮ ಆಗ್ತಿದೆಯಾ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ನಾನು ಅಮ್ಮ ಆಗ್ತಾ ಇರೋದು ನಿಮ್ಮ ಮಗುಗಲ್ಲ, ನಿಮಗೇ ಅಮ್ಮ ಆಗ್ತಾ ಇದ್ದೀನಿ ಅಂದ್ಲು. ಪೀಸ್ ಪೀಸ್ ಆಗೋಯ್ತು. ಆಮೇಲೆ ಸ್ವಾಮೀಜಿ ಆವಾಗ ಕೇಳಿದೆ, ಹೆಂಗೆ ಅಂದೆ. ನೋಡಿ, ನಿಮ್ಮ ಚಿಕ್ಕಪ್ಪನ ಹತ್ರ ನಿಮಗಿಂತ ಜಾಸ್ತಿ ಆಸ್ತಿ ಇದೆಯಂತೆ, ಅದಕ್ಕೆ ನಾನು ಅವನನ್ನೇ ಮದುವೆ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಲು ಭಕ್ತ. ನನ್ನ ಮನಸ್ಸು ಕೆಟ್ಟು ಕೆರವಾಗೋಯ್ತು, ಕಲಿಗಾಲ ಕೆಟ್ಟೋಗಿದೆ ಅಂತ ಅನ್ನಿಸ್ತು. ಸಿಟ್ಟು ಬಂತು, ನನ್ನ ಹೆಂಡತಿಯನ್ನ ಕೊಲೆ ಮಾಡಿ ಜೈಲಿಗೊಂಡದೆ. ಸ್ವಾಮೀಜಿ, ಹಂಗಾದ್ರೆ ನಿಮ್ಮ ಮೂಲ ಸ್ಥಳ ಯಾವುದು ಸ್ವಾಮೀಜಿ? ನಮ್ಮ ಮೂಲ ಸ್ಥಳ ಸೆಂಜೈ. ಸೆಂಜೈ ಹಂಗಂದ್ರೆ ಏನು? ಸೆಂಟ್ರಲ್ ಜೈ. ಅದನ್ನು ಹೊಡೆದು ಹಾಕಿದ ಮೇಲೆ ನಮ್ಮನ್ನು ಪ ಆ ಜೈಗೆ ವರ್ಗಾಯಿಸಿದ. ಪ ಆ ಜೈ ಹಂಗಂದ್ರೆ ಏನು ಸ್ವಾಮೀಜಿ? ಪರಪ್ರ ಅಗ್ರಹಾರ ಜೈಲು ಭಕ್ತ. ನಾನು ಅಲ್ಲಿ ಮಾಡಿದ ತಪ್ಪಿಗಾಗಿ 10 ವರ್ಷ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದು ನನ್ನನ್ನು ನಿನ್ನ ಮೇಲೆ ಯಾರು ನಿಂದಿಸಬಾರದು ಮುಟ್ಟಬಾರದು ಅಂತ ಈ ಕಾವ್ಯ ವೇಷ ಹಾಕೊಂಡು ಕುಂತ್ಕೊಂಡ್ಬಿಟ್ಟಿದ್ದೀನಿ ಭಕ್ತ. ಸ್ವಾಮೀಜಿ, ನನಗೂ ಹಂಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನಾನು ನಿಮ್ಮಂಗೆ ಮಾಡ್ಬೇಕಾ ಸ್ವಾಮೀಜಿ? ನಿಮ್ಮದು ಯಾವ ಊರು ಭಕ್ತ? ಹೊಸಪೇಟೆ. ಅಯ್ಯೋ, ನೀನು ಹಾಗೇನಾದರೂ ಮಾಡಿದೆ ಆದರೆ ಆನಂದವಾಗಿ ಬಾ ಜೈ ಸೇರಬಹುದು. ಬಾ ಜೈ ಹಂಗಂದ್ರೆ ಏನು? ಬಳ್ಳಾರಿ ಜೈ. ಬಳ್ಳಾರಿ ಜೈಲು ಸವಸ ಬೇಡ ಸ್ವಾಮೀಜಿ, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು. ಐ ವಾಂಟ್ ಶಾಂತಿ. ಭಕ್ತ ಹಾಗೆ ಜೋರಾಗಿ ಕಿರುಚಬೇಡ, ಅವಳೇನಾದ್ರು ಓಡಿ ಬಂದರೆ ನಮ್ಮಿಬ್ಬರಿಗೂ ಗಾಳಿ ಬಿಡಿಸಿ ಬಿಡುತ್ತಾಳೆ. ಅವಳು ಅಂದ್ರೆ ಯಾರು ಸ್ವಾಮೀಜಿ? ನನ್ನ ಎರಡನೇ ಸೆಟಪ್ಪು.